ಲೈಫ್ ಆಯಿತು ಜೀವನದ ಬಗ್ಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಕಷ್ಟ ಸುಖಗಳ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಕೂತ್ ಮಾತಾಡಬೇಕು ಏನು ಕಷ್ಟ ಇದೆ ಏನು ಸುಖ ಇದೆ ಹೆಂಗೆ ಮಾಡಿದರೆ ಏನು ಅಂಥೇಳಿ. ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಥವಾ ತಪ್ಪು ಭಾವಿಸ್ಕೊಂಡು ಜಗಳ ಮಾಡ್ತಾ ಇದ್ರೆ ಅದು ಲೈಫ್ ಅಲ್ಲ ಸರ್. ಈಗ ನಾವು ಕೂಡಿ ಬಾಳೋದೇ ಇದೆಯಪ್ಪ ಅಂತಂತಂದಮೇಲೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಇಬ್ಬರಲ್ಲಿ ಅಂದಾಗೆ ನಿಜ ಸರ್ ಸಂಸಾರ ಅಥವಾ ಅಲ್ಲ ಫ್ಯಾಮಿಲಿ ಅಂತ ಹೇಳ್ಬೋದು. ಅಂತಂದರೆ ನನ್ನ ಹಿಡಿದವಳಿಗೆ ನಾಲ್ಕು ಜನ ಮಕ್ಕಳು, ನನಗೂ ಮಕ್ಕಳು ಹಂಗೆ ಮಗು ನನಗೆ ನೋಡ್ಕೋತಾಳವಳು, ನನ್ನ ಮೂರು ಮಕ್ಕಳು ನಾನೊಬ್ಬ ಸೇರಿ ನಾಲ್ಕು ಜನ ಮಕ್ಕಳು ಅಂತಾನೆ ಚೇಷ್ಟೆ ಮಾಡಿದೆ. ಅವಳು ನಡೆಯಿದೆ ಅವರಿಂದ ಸರ್, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಇಲ್ಲ ಅಂದರೆ ನನ್ನ ಮಗುವಿನ ಥರನೇ ನೋಡ್ಕೋತಾಳೆ ಅವಳು ಯಾವಾಗಲೂ ಅಂತ ಹೇಳ್ತಾರೆ. ಬೆಸ್ಟ್ ಫ್ರೆಂಡ್ ಅಂತ ಕೇಳಿದ್ರು ಕೂಡ ನನ್ನ ಹೆಂಡತಿ ಹೆಸರು ಹೇಳ್ತೇನೆ ಸರ್. ನಾನು ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮ್ಮಲ್ಲ ಪ್ರಶ್ನೆನೇ ಬಂದಿಲ್ಲ ಸರ್. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈಗ ಮದುವೆ ಆದ್ಮೇಲೆ ಗೊತ್ತಾಗತ್ತೆ, ನಿಮ್ಗೆ ಮದುವೆ ಆದ್ಮೇಲೆ ಗೊತ್ತಾಗತ್ತಂತಲ್ಲ, ನನಗೆ ಒಂದು ಕ್ಷಣನೂ 25 ವರ್ಷ ಆಯ್ತು ಮದುವೆಯಾಗಿ, ಇವತ್ತಿನವರೆಗೂ ಒಂದು ಕ್ಷಣನೂ ಅನಿಸಿಲ್ಲ. ಏನಂತಾರೆ ಜನ ಮದುವೆ ಆದ್ಮೇಲೆ ಫಜೀತಿ ಫಜೀತಿ ಮದುವೆ ಆದ್ಮೇಲೆ ಗೊತ್ತಾಗಿ, ನನಗೆ ಒಂದು ಕ್ಷಣನೂ ಅನ್ನಿಲ್ಲ ಸರ್. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಮ್ಯಾರಿಡ್ ಲೈಫ್ ಆ್ಯಂಡ್ ಮೈ ಫ್ಯಾಮಿಲಿ. ನಿಜ ಹೇಳ್ತೇನೆ ಸರ್, ಎಲ್ಲರಿಗೆ ವಿರೋಧವಾಗಿ ನಾನು ಅಂತಂದರೆ ಎಲ್ರಿಗೂ ಸಾಮಾನ್ಯವಾಗಿ ಇದಿರೋದಂದ್ರೆ ಮದುವೆ ಬಗ್ಗೆ ಅದೇ ಅಲ್ಲ ಸರ್. ಮದುವೆ ಆದಮೇಲೆ ಭಾಳ ಫಜೀತಿ ಫಜೀತಿ ಹೆಂಡತಿ ಮಾತು, ಅನ್ಯೋನ್ಯವಾಗಿದ್ದರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅವೆಲ್ಲ ಸುಳ್ಳು ಸರ್ ಮಾತು. ಮದುವೆ ಲೈಫ್ ಭಾಳ ಚೆನ್ನಾಗಿರುತ್ತೆ ಸರ್, ಮಕ್ಕಳು ಸಂಸಾರ. ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು, ಗಂಡ ಹಂಗೆ ಇರ್ತಾರೆ ಹಿಂಗೆ ಇರ್ತಾರೆ, ಅತ್ತೆ ಮಾವ ಹಂಗೆ ಇರ್ತಾರೆ ಅಂತೇಳಿ. ಆದ್ರೆ ನಂಗೆ ಅನಿಸ್ಲಿಲ್ಲ ಸರ್, ನಮ್ಮ ಅತ್ತೆ ಅವ್ರು ಬಾಳ ಒಳ್ಳೆಯವ್ರು ಇದ್ರು ಸರ್, ನಮ್ಮ ಮನೆಯವ್ರು ಬಾಳ ಚೆನ್ನಾಗಿದ್ರು ನೋಡ್ಕೋತಾರೆ ಸರ್ ನಂಗೆ. ನಮ್ಮ ಅತ್ತೆ ಅವ್ರು ಬಾಳ ಒಳ್ಳೆಯವ್ರು ಇದ್ರು ಸರ್. ನಿಜ ಸರ್, ಅವಳು ಇಲ್ಲದೆ ನಮ್ಮ ತಾಯಿ ಇರ್ತಿದ್ದೆ ಇಲ್ಲ ಮೇಡ ಸರ್. ಅವ್ರು ಒಂದಿನ ಎಲ್ಲೇ ಹೋಗಿದ್ರಂತಂದ್ರೆ ಇದು ಮಾಡ್ಕೋತಾ ಇದ್ರೆ ಅಷ್ಟು ಒಳ್ಳೆ ಅನ್ಯೋನ್ಯತೆ ಅವರಲ್ಲಿ. ಎಂದು ಹಂಗೆ ಸೊಸೆ ಅಂತ ಅಥವಾ ಇದಂತ ಯಾವುದು ಭಾವನೆ ಬರಲೇ ಇಲ್ಲ ಸರ್. ಹಿಂಗಾಗಿ ನಮ್ದೊಂದು 25 ವರ್ಷ ಮನೆಯಿಂದಾಗ್ಲಿ ಅಥವಾ ನಾವು ಅಷ್ಟೇ ಎಲ್ಲ 5 ಜನ ಇದ್ದಾಗಲಿ ಯಾವುದು ಮಿಸ್ ಆಯ್ತು ಸರ್. ಸರಿ ಸರ್, ನನ್ನ ಹೆಸರು ಮಾನಿಕ್ ಪ್ರಭು ಅಂತೇಳಿ ಸರ್. ಮಾನಿಕ್ ಪ್ರಭು ನಮ್ದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಸರ್. ನಂದೆಲ್ಲ ಸರ್ ನನ್ನ ನರಗುಂದ್ ಅಂತ, ನರಗುಂದ್ ಹತ್ರ ಒಂದು ಅರ್ಶಿಂಗೋಡಿ ಅಂತ ಹಳ್ಳಿ ಸರ್. ಅದು ಆಕ್ಚುಲಿ ಎಲ್ಲ ರಾಮದುರ್ಗದಲ್ಲೇ ಸರ್, ನಮ್ದು ಮನೀಷಾ ಅಂತ ಹೇಳಿ ಸರ್, ಇದು ಇವ್ರು ಇಟ್ಕೊಂಡಿದ್ದು ಸರ್. ಹೌದು ಸರ್, ಮದುವೆ ಆದ್ಮೇಲೆ ಅಥವಾ ಮದುವೆ ಒಳಗೆ ಏನೋ ಒಂದು ಹೆಸರು ಚೇಂಜ್ ಮಾಡೋ ಒಂದು ಪದ್ಧತಿ ಇತ್ತಲ್ಲ ಸರ್, ಪ್ರೀತಿಯಿಂದ ಮನೀಷಾ ಅಂತ. ಮಂಜುಳಾ ಅಂತ ಸರ್, ಇದೆ ಸರ್ ಚೆನ್ನಾಗಿತ್ತು. ಅಂದ್ರೆ ಸರ್ ನಾನು ಹುಟ್ಟಿದ್ದು ಮಂಜುಳಾ ಇದ್ರಲ್ಲ ಸರ್, ಅವರು ಬಾಳ ಫೇಮಸ್ ಇದ್ರಂತೆ ಅವಾಗ ಆ ಟೈಮಲ್ಲಿ. ಹಂಗೆ ಕರೆಯೋದು ಸರ್. ಸರ್ ನಾನು ಎಂ ಎ ಬಿ ಎಡ್ ಎರಡು ವಿಷಯದಲ್ಲಿ ಸರ್, ಹಿಂದಿ ಮತ್ತು ಇಂಗ್ಲೀಷ್ ಅಲ್ಲಿ ಎಂ ಎ ಬಿ ಎಡ್ ಮಾಡ್ಕೊಂಡಿದ್ದೇನೆ. ಹಾ ಸರ್. ಇಲ್ಲ ಸರ್ ಹೊರಗಿಂದನೇ ಇದೆ ಆ್ಯಕ್ಚುಲಿ, ಅದು ಒಂದು ಕಥೆ ಇದೆ ಸರ್ ಹಿಂದೆ. ನಾನು ನಂದು ಇದು ಫಸ್ಟ್ ನೋಡಿದ್ದು ಸರ್, ನೀವು ಗೊತ್ತಲ್ಲ ಈಗ ಎಲ್ಲರೂ ನೂರಾರು ಹುಡುಗಿಯರು ನೋಡ್ತಾರೆ ಮದುವೆ ಮುಂಚೆ, ಆದರೆ ನಂದು ಆಕಸ್ಮಿಕ ಸರ್ ಇದು ಫಸ್ಟೇ ನೋಡಿದ್ದು ಫಸ್ಟ್. ಆಮೇಲೆ ಅದೇ ಫಿಕ್ಸು, ಯಾಕಂತಂದ್ರೆ ನಮ್ಮ ಚಿಕ್ಕಮ್ಮನ ಮಗ ಸರ್ ಮುಂಬೈದಿಂದ. ಆ್ಯಕ್ಚುಲಿ ಅವನು ಮಹಾರಾಷ್ಟ್ರ ಅವರೆಲ್ಲ ಮರಾಠಿ ಕನ್ನಡ ಒಂದು ಶಬ್ದ ಗೊತ್ತಿಲ್ಲ ಅವ್ರಿಗೆ. ಅವನಿಗಾಗೆ ನಮ್ಮ ಚಿಕ್ಕಮ್ಮನ ಮಗನಿಗೆ ಎಲ್ಲೋ ಪುನಾ ಸಾತಾರ ಮುಂಬೈ ಎಲ್ಲ ಕಡೆ ನೂರಾರು ಹುಡುಗಿಯರು ಹುಡುಕ್ತಿದ್ರು ಸರ್, ಮರಾಠಿ ಮಾತಾಡೋರೇ ಬೇಕು ನಮಗೆ, ಮರಾಠ ಫ್ಯಾಮಿಲಿ ಬೇಕು ಅಂಥೇಳಿ. ಆದರೆ ಎಲ್ಲಿಯೂ ಅವನಿಗೆ ಅದು ಸರಿ ಇದಾಗಲೇ ಇಲ್ಲ. ನಮ್ಮ ಕಡೆ ಬರ್ತಿದ್ರಲ್ಲ ಸರ್, ರಾಮದುರ್ಗಕ್ಕೆ ಬರ್ತಿದ್ರು ರಜೆ ಒಳಗಾಯಿತು ಇದಾಯಿತು. ಆಕಸ್ಮಿಕ ಅವ್ರು ನಮ್ಮ ಚಿಕ್ಕಮ್ಮ ಕೇಳಿದ್ರು ನಮ್ಮ ದೊಡ್ಡ ಅಣ್ಣರಿಗೆ, ನಮ್ಮ ಪ್ರತೀಪ್ ನಮ್ಮ ಮಗನಿಗೆಲ್ಲಾದರೂ ಕಣ್ಣಿ ನೋಡ್ರಪ್ಪ, ಇಷ್ಟು ಮಹಾರಾಷ್ಟ್ರದೊಳಗೆ ಹುಡುಕಿ ನೋಡಿದೀವಿ ಸಾಕಾತು, ಎಲ್ಲೂ ಒಪ್ಪಲಿಲ್ಲ ಅಥವಾ ಸಿಗಲಿಲ್ಲ ಸರಿಯಾಗಿ, ಇಲ್ಲ ಯಾರಾದರೂ ಇದ್ರು ನೋಡಿ ಅಂತಂದಾಗ, ಅದೇನಾಯ್ತು ಸರ್ ಆಯ್ತು ನೋಡೋಣ ಅಂತಂದಾಗ ಹುಡುಕಿದಾಗ ಇವ್ರು ಚಿಕ್ಕಮ್ಮ ಸರ್ ಅವಳು, ಅಂದರೆ ಇವರು ತಾಯಿ ತಂಗಿ. ಹಾಂ, ರಾಮದುರ್ಗದಲ್ಲಿ ಸರ್ ಅದು ಭೋಸ್ಲೆ ಅಂತ ಫ್ಯಾಮಿಲಿ ಸರ್, ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಅವರು, ರಿಟೈರ್ಡ್ ಟೀಚರ್ ಸರ್ ಅವರು, ಅವ್ರ ಮಗಳು
ಅದಕ್ಕೊಂದು ಸಲ ಹಿಂಗೆ ನೋಡ್ಲಿಕ್ಕೆ ಹೋದೆವು ಸರ್. ಅವಳು ಇವ್ರು ಚಿಕ್ಕಮ್ಮ ಎಂ ಕಾಮ್ ಮುಗಿಸಿದ್ರು ಸರ್ ಅವಾಗ. ಅದಿಷ್ಟು ಮಹಾರಾಷ್ಟ್ರ ಹುಡುಗಿಯರನ್ನೆಲ್ಲ ನೋಡಿದಾಗೂ ಕೂಡ ಅವ್ನಿಗೆ ಯಾರಿಗೂ ಪಸಂದ್ ಆಗಿದ್ದಿಲ್ಲ. ಅದು ಮತ್ತೆ ಇಲ್ಲೇ ಅದು ಅವ್ರಿಗೆ ಲೈಕ್ ಆಯಿತು ಸರ್, ಅವರು ಎಲ್ಲ ಇದಾಯಿತು. ಅಷ್ಟೇ ಸೇಮ್ ಸರ್ ಅದೇ ಅವ್ರ ಅಜ್ಜರು ಅಥವಾ ಅವ್ರ ಮನೆಗೆಲ್ಲ ಹಿರಿಯರು. ಈಗ ನಮ್ಮ ಮೊಮ್ಮಗಳು ಬೆಳಿದಾಳೆ, ನಮ್ಮ ಕಡೆ ಇದ್ದು ಕಲಿತಾಳೆ. ರಾಮದುರ್ಗಕ್ಕೆ ಇವ್ರ ಅಜ್ಜರ ಹತ್ರನೇ ಕಲಿತಾ ಇದ್ಲು ಸರ್ ಅವಳು. ಅದಕ್ಕೆ ಹೆಂಗೂ ಮತ್ತೆ ನಮ್ಮ ಮೊಮ್ಮಗಳು ಬೆಳಿದಾಳೆ ಈಗ ಮದುವೆ ವಯಸ್ಸಿಗೆ. ನಮ್ಮ ಬ್ರದರ್ ಜೊತೆ ಮಾತಾಡಿ ನಿಮ್ಮ ತಮ್ಮಗೆ ತಗೊಂಡ್ಬಿಡ್ರಿ, ನಿಮ್ಮ ತಮ್ಮನ ಜೊತೆ ಇದು ಮಾಡ್ಕೊಂಡು ಇದು ಮಾಡೋಣ ಅಂತಂದ್ರೆ ಅದು ಆಕಸ್ಮಿಕ ಅವ್ರನ್ನೂ ಕೂಡಿಸಿಬಿಟ್ರೆ ಅವ್ರ ಜೊತೆ ಅಲ್ಲೇ ನಾನು ನೋಡಿದೆ. ನಾವೆಲ್ಲ ನಮ್ಮ ಅವ್ನು ನೋಡಿಕ್ಕೆ ಹೋಗಿದ್ದೆಲ್ಲ ಸರ್, ನೋಡಿದ್ವಿ ಆಯ್ತು ಬಿಡು ಅಂತೇಳಿ ಒಂದ್ರೊಳಗೆ ಒಂದಂತೇಳಿ. ನಂದು ಅದು ಒಂದೇದ್ದೇ ಮೊದಲೇ ನೋಡಿದ್ದು. ಇಲ್ಲ ಸರ್, ಹಂಗೇನು ಅನ್ಕೊಂಡಿಲ್ಲ. ಇಲ್ಲ ಆ ಟೈಮಲ್ಲಿ ಸರ್ ನೋಡಿದ್ರೆ ನನ್ ಜಾಬ್ ಇಲ್ಲ ಇನ್ನು. ಸುಮ್ಮನೆ ಆಕಸ್ಮಿಕ ಅವ್ನ ನೋಡಕ್ ಹೋಗಿದ್ದಲ್ಲ ಸರ್ ಅವನ್ಗಂತೇಳೆ. ನಾನು ಪಾರ್ಟ್ ಟೈಮ್ ಹಿಂಗೆ ಬಿ ಎಡ್ ಮುಗಿಸ್ಕೊಂಡು ಒಂದ್ ಕಡೆ ಪಾರ್ಟ್ ಟೈಮ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೂ ಒಂದ್ ಕಥೆ ಇದೆ ಸರ್ ಮತ್ ಬಿ ಎಡ್ ಅದ್ದು. ಟೀಚರ್ ಆಗಿ ಕೆಲಸ ಮಾಡ್ಲಿಕ್ಕಂದ್ರೆ ನಮ್ಮ ತಂದೆಯವರು ಟೀಚರ್ ಇದ್ರು ಸರ್ ಅಲ್ಲೇ ರಾಮದುರ್ಗದಲ್ಲಿ ಒಂದು ಇದಲ್ಲಿ ಏಡೆಡ್ ಸ್ಕೂಲಲ್ಲಿ. ಅವರು ರಿಟೈರ್ಡ್ ಆದ್ಮೇಲೆ ಅವ್ರದ್ದು ಡೆತ್ ಆಯಿತು. ಏನೋ ಅವರು ಪ್ಲೇಸಲ್ಲಿ ಮಾಡೋಣ ಅಂತ ಕಂಟಿನ್ಯೂ ಮಾಡಿದೆ ಸರ್. ಆದ್ರೆ ಅವ್ರದ್ದೇನೋ ಒಂದು ವಿಶ್ವಾಸ, ಇವ್ರ ಅಜ್ಜಾರ್ದಾಗ್ಲಿ ಅಥವಾ ನಡು ಆಗಿದ್ರಲ್ಲ ಸರ್ ಮೀಡಿಯೇಟರ್ ಅಂತ, ಅವರೆಲ್ಲ ನಮ್ಮ ಫ್ಯಾಮಿಲಿ ಮೇಲೆ ಒಂದು ವಿಶ್ವಾಸ. ಹುಡುಗರು ಜಾಣರಿದಾರೆ, ಏನೋ ಮಾಡ್ಕೋತಾರೆ. ಈಗ ನೋಡಿದ್ರಲ್ಲ ಸರ್, ಪಾರ್ಟ್ ಟೈಮ್ ಆಯಿತು ಅಥವಾ ಚಿಕ್ಕ ಜಾಬ್ ಇತ್ತಂದ್ರೆ ಯಾರು ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಆದರೆ 1990 ಒಳಗೆ ಸರ್ ಅದು ನಾನು ಪಾರ್ಟ್ ಟೈಮಿಗೆ ವರ್ಕ್ ಮಾಡ್ತಾ ಇದ್ದೆ. ಸೊ ಅವರೆಲ್ಲ ಇಲ್ಲ, ಅವರೆಲ್ಲ ಹುಡುಗರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಮುಂದೆ ಏನಾದರೂ ಮಾಡ್ಕೋತಾರೆ ಅಂಥೇಳಿ ಒಂದು ವಿಶ್ವಾಸ ಇಟ್ಕೊಂಡು, ವಿಶ್ವಾಸ ಇಟ್ಟು ಅದೆಲ್ಲ ಹಾಗೆ ಮದುವೆ ಆಯ್ತು ಸರ್ 1998 ಒಳಗೆ. ಸೊ ಮುಂದೆ ಆ ಜಾಬು ಹಂಗೆ ಇದು ಹಂಗೆ ಅಂಥೇಳಿ ಅಲ್ಲಿಂದಿಲ್ಲೇ ಇಲ್ಲಿಂದಿಲ್ಲೇ ಆ ಜಾಬ್ ಪರ್ಮನೆಂಟ್ ಆಗಲಿಲ್ಲ. ಮುಂದೆ ಜಾಬ್ ಪರ್ಮನೆಂಟ್ ಆಗಲಿಲ್ಲ ಅಂತಂದಮೇಲೆ ಏನು ಮಾಡೋದಪ್ಪ ಅಂಥೇಳಿ ಒಂದು ವಿಚಾರ ಮಾಡ್ತಾ ಇದ್ದೀವಿ. ಆಕಸ್ಮಿಕ ಏನೋ ಒಂದು ನನಗೆ ಹರ್ಯಾಣ ಪಂಜಾಬ್ದಿಂದ ಒಂದು ಕಾಲ್ ಬಂತು ಸರ್. ಅದು ಹಂಗೆ ಅದು ಕಾಲ್ ಬಂದಾಗ, ಇಲ್ಲ ನಮ್ಮಲ್ಲಿ ಹಿಂಗೆ ಪೋಸ್ಟ್ ಇದೆ, ಸ್ಕೂಲ್ ಇದೆ, ಬರ್ತೀರಾ ನೀವು ಅಂದರೆ. ಆ ಟೈಮಲ್ಲಿ ಒಂದು ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ಆ ಕಡೆ ಪಂಜಾಬ್ ಸ್ವಲ್ಪ ಸ್ಯಾಲ್ರಿ ಅದೆಲ್ಲ ಹೆಚ್ಚಿತ್ತಲ್ಲ ಸರ್. ಮತ್ತು ಇಲ್ಲಿ ನಾವು ಭಾಳ ಕಡಿಮೆ ಸ್ಯಾಲ್ರಿ ತೊಗೊಳ್ತಾ ಇದ್ದೆ. ಜೀವನಾನು ಸ್ವಲ್ಪ ಹಂಗೆ ಬೇಜಾರು ಆಗಿತ್ತು, ಏನು ಮಾಡೋದಪ್ಪ ಮದುವೆ ಆಗದೆ, ಹೆಂಗಾದರೂ ಇದು ಮಾಡ್ಕೊಂಡು ಹೋಗಬೇಕು ಅಂಥೇಳಿ ಇಬ್ಬರು ಕೂಡ ಹೋಗಿಬಿಟ್ಟೆ ಸರ್. ಸೊ ಅವಳು ಎಲ್ಲಿ ಹೋಗ್ತೇನೆ ಅಲ್ಲಿ ಎಲ್ಲ ಕಡೆನೂ ಸಪೋರ್ಟ್ ಆಗಿ ಎಂದು ಒಂದು ಮಾತಿನಿಂದನೂ ಹೇಳಿಲ್ಲ. ಎಲ್ಲಿ ಹೋಗಿದ್ರೆ ಯಾಕ್ರಿ ಇನ್ನೇ ಇಷ್ಟೇ ಕಡ್ಡಾಡೋದು ಅಂತ ಎಂದೂ ಮಾತಾಡಿಲ್ಲ. ನಮ್ ನಿರಂತರ ಸರ್ ಟ್ರಾವೆಲಿಂಗ್. ಆಮೇಲೆ ಅಲ್ಲೇ ಹೋದೆ ಸರ್, ಹರಿಯಾಣದೊಳಗೆ ಹೋದೇವಿ. ಮದುವೆ ಆದ್ಮೇಲೆ ಹೋಗಿದ್ದೇವೆ ಸರ್ ಅಲ್ಲೇ. 2000 ಒಳಗೆ ಹೋದೆ ಸರ್, 2000 ಅಲ್ಲೇ 2005 6 ಅಲ್ಲಿದ್ದೇವೆ 4-5 ವರ್ಷ. ಹಿಂಗಾಗಿ ನಮ್ಮ ಇಬ್ರು ಹೆಣ್ಮಕ್ಳು ಅಲ್ಲೇ ಹುಟ್ಟಿದ್ರು. ಹಾ ಸರ್, ನಾನು ಹೋಗ್ತಾ ಇದ್ದೆ ಸರ್. ಏನು ಬರ್ತಿರ್ಲಿಲ್ಲ ಸರ್ ಅವಾಗ, ಹಿಂದಿ ಬರ್ತಿರ್ಲಿಲ್ಲ, ಏನು ತಿಳಿತಿರ್ಲಿಲ್ಲ, ಆದ್ರೂ ನಡ್ಸ್ಕೊಂಡು ಹೋದ್ವಿ ಸರ್. ಹಂಗೇನೆ ಸರ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಿಲ್ಲ ಸರ್ ಅಲ್ಲೇ, ಅದೇ ಸೇಮ್ ಸ್ಕೂಲ್ ಇತ್ತು. ಅವಳು ಸ್ವಲ್ಪ ಅಂದ್ರೆ ಲೋ ನರ್ಸರಿ ಎಲ್ ಕೆ ಜಿ ಕೊಟ್ಟಿದ್ರು ಅವ್ರಿಗೆ. ಅಂದ್ರೆ ಅಲ್ಲಿಯೂ ಜನ ಒಳ್ಳೆಯವ್ರು ಸರ್. ನಾವಿಬ್ರು ಬೇರೆ ಇದು ರಾಜ್ಯದಿಂದ ಬಂದೇವಪ್ಪ ಅಂದ್ಮೇಲೆ ಇಬ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನನ್ನ ಜೊತೆಗೆ ಅವಳಿಗೂ ಜಾಬ್ ಕೊಟ್ಟಿದ್ರು. ಸೊ ದ್ಯಾಟ್ ಟೈಮ್ ಶಿ ವಾಸ್ ಪ್ರೆಗ್ನೆಂಟ್ ಸರ್ ಆ್ಯಕ್ಚುಲಿ. ಆದರೂ ಯಾವುದೇ ಒಂದು ಕಷ್ಟ ಇದು ಹೇಳ್ಕೊಳ್ಳೋದೇ ಎಲ್ಲ ಸಹಿಸ್ಕೊಂಡು ನನ್ನ ಜೊತೆ ಕೆಲಸಕ್ಕೆ ಬರ್ತಾ ಇದ್ಲು. ಆಮೇಲೆ ಎಲ್ ಕೆ ಜಿ ಯು ಕೆ ಜಿ ಕ್ಲಾಸಲ್ಲಿ ಇದ್ದಾಗ ಸರ್ ಅಷ್ಟೇ ಇಂಗ್ಲೀಷ್ ಅಂತೂ ಗೊತ್ತಿತ್ತು ಸರ್, ಹಿಂದಿ ಸ್ವಲ್ಪ ಭಾಷೆ ಒಳಗೆ ಇದಾಗ್ತಿತ್ತು ಅಷ್ಟೇ ಸ್ಟಾರ್ಟಿಂಗ್. ಹಿಂಗಾಗಿ ಅಲ್ಲೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದಮೇಲೆ ಇಂಗ್ಲೀಷಕ್ಕೇನು ಸಮಸ್ಯೆ ಇದ್ದಿದ್ದಿಲ್ಲ. ನಾನು ಸ್ವಲ್ಪ ಗೈಡ್ ಮಾಡ್ತಾ ಇದ್ದೆ ಸರ್, ಏನಾಗಲಿ ಮಕ್ಕಳದ್ದು ಯಾವ ರೀತಿ ಕಲಿಸ್ಬೇಕು, ಏನು ಮಾಡಬೇಕು, ಇವನ್ ಬರೆದು ಕೊಡೋ ಹೋಮ್ವರ್ಕ್ ಆಗಲಿ ನಾನು ಹಾಕ್ಕೊಡ್ತಾ ಇದ್ದೆ. ಆಮೇಲೆ ಈ ರೀತಿ ಹಂಗೆ ಎಲ್ಲರೂ ಯಾವಾಗಲೂ ಟುಗೆದರ್, ಅದೇ ಒಂದು ನಮ್ದು ಶಕ್ತಿ ಸರ್. ಎಲ್ಲರೂ ಸಪೋರ್ಟಿಂಗ್ ಎಲ್ಲ ಕಡೆನೂ ನಮ್ಗೆಲ್ಲ ಒಳ್ಳೆ ಸಪೋರ್ಟ್ ಸರ್. ಎಲ್ಲರೂ ಅಲ್ಲಿ ಹರಿಯಾಣ ಪಂಜಾಬ್ದಲ್ಲಿ ಅಂತರು ಒಳ್ಳೆ ಜನ ಸರ್, ಭಾಳ ಒಳ್ಳೆ ಜನ. ನಮ್ಮ ಜೊತೆ ಎಲ್ಲ ಒಳ್ಳೆ ರೀತಿಯಿಂದ ಇದು ಮಾಡಿದರು. ನಮ್ಗೆ ಯಾವಾಗಲೂ ರಾಧಾಕಿಶನ್ ಕಿ ಜೋಡಿ, ರಾಧಾಕಿಶನ್ ಕಿ ಜೋಡಿ ಅಂತಿದ್ರು. ಲವ್ ಮ್ಯಾರೇಜ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೇಳವ್ರು ಸರ್, ನಾವಿರೋದು ನೋಡಿ ನಿಮ್ ಲವ್ ಮ್ಯಾರೇಜ್ ಎಲ್ಲ ಇಲ್ಲ ಆದ್ರೆ ಇನ್ನುವರೆಗೂ ಕೇಳ್ತಾರೆ ಸರ್ ನಿಮ್ ಲವ್ ಮ್ಯಾರೇಜ್ ಅಂತ. ಮೊನ್ನೆ ಮಗನೇ ಕೇಳಿದ ಸರ್. ಅದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ ಸರ್. ಆ್ಯಕ್ಚುಲಿ ಈಗ ಲವ್ ಮ್ಯಾರೇಜ್ ಅಂತಂದ್ಮೇಲೆ ಲವ್ವೇ ಮಾಡಿರ್ತಾರಂತಂದ್ರೆ ಅದು ಕೊನೆವರೆಗೂ ಉಳಿಸ್ಕೊಂಡು ಹೋಗ್ಬೇಕು. ಅವರು ಅರೇಂಜ್ ಮ್ಯಾರೇಜಲ್ಲೇ ಸ್ವಲ್ಪ ಏನೋ ವ್ಯತ್ಯಾಸ ಆಗ್ಬೋದು ಕರೆ, ಅಂದರೆ ನಮ್ಮ ಅಪರಿಚಿತರು ನಾವು ಇಬ್ಬರನ್ನು ನಮ್ಮ ಕೂಡಿಸಿರ್ತಾರವ್ರು. ಅಲ್ಲಿಯೂ ಕೂಡ ಭಾಳ ಮೇನ್ ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಸರ್ ಬೇಕು.
ಲೈಫ್ ಆಯಿತು ಜೀವನದ ಬಗ್ಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಕಷ್ಟ ಸುಖಗಳ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಕೂತ್ ಮಾತಾಡಬೇಕು ಏನು ಕಷ್ಟ ಇದೆ ಏನು ಸುಖ ಇದೆ ಹೆಂಗೆ ಮಾಡಿದರೆ ಏನು ಅಂಥೇಳಿ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಥವಾ ತಪ್ಪು ಭಾವಿಸ್ಕೊಂಡು ಜಗಳ ಮಾಡ್ತಾ ಇದ್ರೆ ಅದು ಲೈಫ್ ಅಲ್ಲ ಸರ್. ಈಗ ನಾವು ಕೂಡಿ ಬಾಳೋದೇ ಇದೆಯಪ್ಪ ಅಂತಂತಂದಮೇಲೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಇಬ್ಬರಲ್ಲಿ ಅಂದಾಗೆ ನಿಜ ಸರ್ ಸಂಸಾರ ಅಥವಾ ಅಲ್ಲ ಫ್ಯಾಮಿಲಿ ಅಂತ ಹೇಳ್ಬೋದು. ಅದು ನನ್ನಲ್ಲಿದೆ ನಮ್ಮಲ್ಲಿದೆ ಅಂತೇಳಿ ನನಗೆ ಭಾಳ ವಿಶ್ವಾಸ ಇದೆ ಸರ್, ಗಟ್ಟಿಯಾದ ವಿಶ್ವಾಸ. ಯಾಕಂದರೆ 25 ವರ್ಷದಲ್ಲಿ ನಮ್ಗೆ ಅಂಥ ಹೆಚ್ಚು ಇದು ಬಂದಿಲ್ಲ. ಆಮೇಲೆ ಈಗ ಮಕ್ಕಳು ಅವ್ರ ಎಜುಕೇಷನು ಇಬ್ಬರೂ ಸೇರಿ ನಾವು ಯಾವಾಗಲೂ ಸ್ಟ್ರಗಲ್ ಮಾಡಿದ್ದೆ ಸರ್, ಯಾವಾಗಲೂ ಸಪೋರ್ಟಿವ್. ಏನು ಸಮಸ್ಯೆ ಬಂದರೂ ಯಾವುದೇ ರೀತಿ ಎದುರು ಉತ್ತರ ಇಲ್ಲದೆ ಅಥವಾ ಎದುರು ಮಾತಾಡಲ್ದೆ ಎಲ್ಲ ಇಲ್ಲ ಪ್ರಶ್ನೆನೇ ಮಾಡಿಲ್ಲ ಸರ್ ಯಾವುದಕ್ಕೆ. ಅದು ಹಂಗಿದೆ ಅಂಥೇಳಿ ನಾನು ಹಂಗೆ ಇದು ಮಾಡಿ ಕೈ ಮೀರಿ ಅಥವಾ ಏನೂ ಮಾಡಿಲ್ಲ ಸರ್. ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಅವ್ರಿಗೇನು ಅವಶ್ಯಕತೆ ಇದೆ, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದೆಲ್ಲ ನಾನು ಯಾವಾಗಲೂ ಸ್ವಂತನೇ ಯೋಚನೆ ಮಾಡಿ ನಾನು ಆದಷ್ಟು ನನ್ನ ಪ್ರಯತ್ನ ಅಂತೂ ಮಾಡ್ತಾನೇ ಇದ್ದೇನೆ ಸರ್. ಅವ್ರಿಗೆ ಯಾವುದೂ ಕೊರತೆ ಇರುವಂತಂತೂ ಮಾಡಿಲ್ಲ. ಈಗ ನಮ್ಮ ಮಗಳು ಹೇಳೋ ಪ್ರಕಾರ ನಿಮ್ಗೆ ಗೊತ್ತು ಎಜುಕೇಷನ್ ಇಲ್ಲಿ ಮಾಡಿಸಿದೆ, ಅದೇನೋ ಕಷ್ಟ ಇದ್ದರೂ ಕೂಡ ಇಲ್ಲೆಲ್ಲ ಎಜುಕೇಷನ್ ಮಾಡಿಸಿದೆ. ಅವ್ರಿಗೇನು ಕಡಿಮೆ ಆಗದಂತೆ ನೋಡ್ಕೊಂಡಿನಿ. ಅದು ಅವ್ರಿಗೆ ಎಷ್ಟು ಇದೆ ಹಿಂದೆ ಮೇಡಮ್ ಹಿಂದಿನ ಫ್ಯಾಮಿಲಿಗಾದ್ರೆ ಯಾರೋ ನಿಮ್ಮ ಜೊತೆಗೆ ಇರ್ತಿದ್ವಿ ನಾವೆಲ್ಲ, ಅವ್ವರು ಏನು ಹೇಳೋರು ಅತ್ತೆಗೆ ಏನು ಹೇಳೋರು ಮೈನ ಇರ್ತಿದ್ರು ದೊಡ್ಡವರೆಲ್ಲ ಇರ್ತಿದ್ರು ಸಜೆಷನ್ ಮಾಡ್ತಿದ್ರು ಹಿಂಗಿರುವ ಜವಾಬ್ದಾರಿಗಳು ಹಂಚಿಕೆ ಆಗ್ತಿತ್ತು. ಈಗ ಗಂಡ ಹೆಂಡತಿ ಆದ್ಮೇಲೆ ನೀವಿಬ್ರೆ ಅಥವಾ ನಾವಿಬ್ರೆ ಎಲ್ಲರ ಊರಿಗೆ ಬಂದ್ಬಿಡ್ತೀವಿ, ಯಾರ ಹತ್ರ ಹೇಳ್ಕೊಳಂಗಿಲ್ಲ, ಬಿಸಿ ತುಪ್ಪ ಉಳಂಗಿಲ್ಲ ನುಂಗಂಗಿಲ್ಲ, ಅಂಥವನ್ನೆಲ್ಲ ಹ್ಯಾಕ್ ಫೇಸ್ ಮಾಡ್ತಿದ್ರಿ ಸರ್? ಇನ್ನೂವರೆಗೂ ನಮ್ಮ ಕಷ್ಟ ನಾವು ಯಾರಿಗೂ ಹೇಳೇ ಇಲ್ಲ ಸರ್, ನಿಜವಾಗ್ಲೂ ಹೇಳಿಲ್ಲ ಸರ್. ನಮ್ದು ನಾವೇ ಫೇಸ್ ಮಾಡ್ಕೊಂಡು ಬಂದ್ವಿ, ಹೇಳಿಲ್ಲ ಆದರೂ ಕೇಳಿ ಯಾರನ್ನೂ ಕೇಳಿಲ್ಲ ಸರ್, ಕೇಳಿಲ್ಲ ಹೇಳಿಲ್ಲ ಒಟ್ಟು ಹಂಗೆ ಹೇಳುದೇ ಬೇಡ ಸರ್. ತಿಳಿದ್ಕೊಂಡು ನಮ್ದು ನಾವೇ ತಿಳ್ಕೊಂಡು ಮುಂದುವರೆದಿವಿ ಅಷ್ಟೇ ಸರ್. ಏನ್ ಅಂದ್ರೆ ಸರ್ ಏನು ಒಂದು ನಮ್ಮ ಮಾತು ಹೇಳ್ತಾರೆ ಅಷ್ಟೇ ಮುಗಿದೋತು, ಮುಂದೆ ಅದನ್ನ ಅನುಭವಿಸೋರು ನಾವೇ ಇಲ್ಲ ಸರ್. ಕಷ್ಟ ಏನೇ ಬಂದ್ರು ಮಾಡಿದ್ದಾರೆ ಸರ್ ಟೈಮ್ ಟೈಮಿಗೆ, ಟೈಮ್ ಟೈಮಿಗೆ ಎಷ್ಟೋ ಜನ ಫ್ರೆಂಡ್ಸು ಎಷ್ಟೋ ಜನ ರಿಲೇಟಿವ್ಸು ಸಹಾಯ ಮಾಡ್ತಾನೂ ಬಂದಿದ್ದಾರೆ. ಇಲ್ಲ ಅನ್ನಂಗಿಲ್ಲ, ಇವತ್ತು ಯಾರು ನಮ್ಗೆ ಸಹಾಯ ಮಾಡಿಲ್ಲ ಅಂತಲ್ಲ, ಕೇಳಿದಾಗ ಮಾಡಿದ್ದಾರೆ. ಆದರೆ ಅದ್ರ ಹಿಂದೆ ಸ್ವಲ್ಪ ಸಾಕಷ್ಟು ನೋವು ಕೂಡ ಆಗಿದೆ. ಮುಂದೆ ಹಿಂಗೆ ಸರ್ ನಾವು ಮಾತ್ರ ಒಂದೇ ನಿರ್ಧಾರ ಮಾಡ್ಕೊಂಡಿದ್ದೆ ಸರ್, ಲೈಫ್ ಲೈಫ್ ಅಂದಮೇಲೆ ನಾವು ಸ್ಟ್ರಗಲ್ ಮಾಡಲೇಬೇಕು ಎಂದೂ ನಾನು ಹಿಂಜರಿಲಿಲ್ಲ ಸರ್. ಅದೊಂದೇನೋ ಪ್ಲಸ್ ಪಾಯಿಂಟ್ ನಂದು, ಆ ದೇವ್ರು ಕೊಟ್ಟಂಥ ಶಕ್ತಿ ಇರ್ಬೋದು. ಯಾವಾಗಲೂ ಎದೆ ಹೊಡ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಮಾಡ್ಕೊಳ್ಳಿಲ್ಲ ಸರ್. ಈ ಮಕ್ಕಳ ಎಜುಕೇಷನ್ ಆಗಲಿ ಅಥವಾ ಫ್ಯಾಮಿಲಿ ರನ್ನಿಂಗ್ ಮಾಡೋದಾಗಲಿ ಸಾಕಷ್ಟು ಮಾಡಿದೆ ಸರ್, ಪ್ರಯತ್ನ ಮಾಡಿದೆ, ಸಾಲನೂ ಮಾಡಿದೆ. ಎಷ್ಟೋ ಜನ ಮಾತಾಡಿಕೊಂಡ್ರು, ಮಾತಾಡ್ಕೊಂತಿರ್ತಾರೆ ಸರ್ ಗೊತ್ತಿಲ್ಲ ಜನ ಮಾತಾಡೋರೆ. ಆದರೆ ಅದನ್ನೆಲ್ಲ ನಾನು ಹಚ್ಕೊಂಡಿದ್ದೆ ಇಡಬೇಕು ಮಕ್ಕಳನ್ನ, ಎಷ್ಟು ತ್ರಾಸ ತಗೊಂಡು ಬೆಂಗಳೂರಿಗೆ ಯಾಕೆ ಇಡಬೇಕು ಎಲ್ಲ ಮಾತಾಡಿದ್ರು. ಎಷ್ಟಿದೆ ಅಷ್ಟೇ ನೋಡ್ಬೇಕು, ಎಲ್ಲಿ ಕಲಿತ್ರು ಅದನ್ನೇ ಕಲಿತಾರೆ ಅಂದ್ರು. ಧಾರವಾಡ ಅಲ್ಲಿ ಆದ್ರೆ ಎಲ್ಲಿ ಕಲಿತ್ರು ಅಲ್ಲೇ ಕಲಿತಾರೆ, ಮತ್ತೆ ಬೆಂಗಳೂರಿಗೆ ಯಾಕೆ ಹೋಗ್ಬೇಕು ಅಂತಂದ್ರು. ಅಂದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಒಟ್ಟು? 3 ಜನ ಸರ್. 3 ಜನ. ಈ ಇಡೀ ಜೀವನ ನೀವು ಮಕ್ಕಳು ಎಜುಕೇಶನ್ಗೋಸ್ಕರ ಹುರಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ಹೌದು ಸರ್. ಅಲ್ವಾ, ಏನೇನು ಓದ್ತಾರೆ ಮಕ್ಕಳು? ಈಗ ದೊಡ್ಡ ಮಗಳು ಜರ್ನಲಿಸಮ್ ಉಳಿಸ್ಕೊಂಡು ಅವಳಿಗೆ ಎಡಿಟರ್ ಅಂತೇಳಿ ಒಂದು ನ್ಯೂಸ್ ಪೇಪರಲ್ಲಿ ಕೆಲಸ ಮಾಡ್ತಾಳೆ ಸರ್. ವರ್ಕ್ ಫ್ರಮ್ ಹೋಮ್ ನಡೆದಿದೆ ಈಗ, ಪುನಾದೊಳಗೆ ಅದು ಹೆಡ್ ಆಫೀಸ್ ಇದೆ ಸರ್ ಅದು. ಮುಂದೆ ಎರಡನೇ ಮಗಳು ಅದೇ 17-18 ಪಿಕ್ಚರಲ್ಲಿ ಲೀಡ್ ರೋಲು ಮಾಡಿದ್ದಾಳೆ, ಪ್ಲಸ್ ಅವಳು BCA ಮುಗಿಸಿ ಈಗ ಒಂದು ಡೆಲಾಯ್ಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಸರ್. ಮೂರನೇದು ಒಂದು ಮಗ ಇದ್ದಾನೆ ಸರ್, ಅವ್ನು 5th standard, ಅವನು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದ್ತಾನೆ ಸರ್ ಅವನು. ಒಂದೊಂದು ಕಡೆಯಿಂದ ನನಗೇನೋ ಒಂದು ಅನ್ನಿಸ್ತದೆ ಸರ್, ಎಲ್ಲೋ ಟೈಮ್ ಟೈಮಿಗೆ ಆ ದೇವ್ರು ನಮ್ಗೆ ಹೆಲ್ಪ್ ಮಾಡ್ತಾನೆ ಇದ್ದಾನೆ ಸರ್. ಯಾಕಂದ್ರೆ ಆ ಮಗನ ನೋಡ್ಬೇಕಂತಂದ್ರೆ ಇಂಥ ಒಂದು ಬೆಂಗಳೂರು ಸಿಟಿ ಒಳಗೆ ಅವ್ನಿಗೆ ಎಜುಕೇಷನ್ ಕೊಡಿಸೋದು ಬಹಳ ಕಷ್ಟ ಸರ್. ಈಗಾಗಲೇ ಅವನಿಗೆ 2 ಮಕ್ಕಳಿಗೆ ಕಲಿಸಿದ್ದೇವೆ, ಆದರೆ ಅವನ ಲಕ್ಕು ಅದು RTE ಅಂಡರ್ ಅವ್ನಿಗೆ ಒಳ್ಳೆ ಕೇಂದ್ರೀಯ ವಿದ್ಯಾಲಯನೇ ಸಿಕ್ಕಿದೆ ಸರ್. ಹಿಂಗಾಗಿ ಅವನದೇನಷ್ಟು ಚಿಂತೆ ಇಲ್ಲ, ಓದ್ತಾ ಇದ್ದಾರೆ ಸರ್, ಅದೇ ಒಂದು ವಿಶ್ವಾಸ. ಓದ್ತಾ ಇದ್ದಾರೆ, ನಾವು ಪ್ರಯತ್ನ ಮಾಡಿದ್ದಕ್ಕೆ ಒಂದು ಒಳ್ಳೆ ಫಲ ಸಿಗ್ತಾ ಇದೆ ಅಂತ. ಈ ಬೆಂಗಳೂರು ಅನ್ನೋ ಜೀವನ ಅಥವಾ ನೀವು ತುಂಬಾ ಶಹರ ನೋಡಿದಿರಿ, ಬೆಂಗಳೂರು ಧಾರವಾಡ ನೋಡಿದಿರಿ, ಹರಿಯಾಣ ನೋಡಿದಿರಿ, ರಾಜ್ಯ ಸುತ್ತಿದಿರಿ, ಎಲ್ಲಿ ಹೋದ್ರು ಕೂಡ ಸ್ಟ್ರಗಲ್ ಜೀವನನೇ, ಹೊಸ ಹೊಸ ಊರು, ಹೊಸ ಜನರ ಪರಿಚಯ, ಹೊಸ ಜೀವನ ಆರಂಭ. ಎಷ್ಟು ಮನೆ ಸುತ್ತಿದಿರಪ್ಪ, ಎಷ್ಟು ಮನೆ, ಎಷ್ಟನೇ ಮನೆ ಇದು ಈಗ ಲೆಕ್ಕ ಅಲ್ವಾ? ಹೊಸ ಜೀರೋ ಇಂದನೇ ಶುರು ಆಗೋದು. ಹ್ಯಾಂಗ್ ಮನಸ್ಥಿತಿ ನಿಮ್ದು ಹೊಂದಿಕೆ ಆಗ್ತಿತ್ತು? ಓ, ಈಗ ಒಂದ್ ಮನೇಲಿ ಇದೀವಿ ಅಂದ್ರೆ ಪರಿ ಸುತ್ತಮುತ್ತ ಪರಿಚಯ ಆಗ್ತಿದ್ರು, ಜನ ಪರಿಚಯ ಆಗ್ತಿದ್ರು, ಊರು ಪರಿಚಯ ಆಗ್ತಿತ್ತು. ಈಗ ಅದನ್ನ ಬಿಟ್ಟು ಇನ್ನೊಂದ್ ಕಡೆ ಹೋಗ್ಬೇಕಾಗಿತ್ತು.
ಮನಸ್ಥಿತಿ ಹೊಂದಿಸ್ಕೊಂತಿದ್ರಿ ನೀವು ಗೃಹಿಣಿಯಾಗಿ? ಅಂದ್ಕೊಂಡು ಹೋಗ್ತಿದ್ವಿ ಸರ್, ಹಂಗೆ ಜಾಸ್ತಿ ಜನರ ಜೊತೆ ಸಂಪರ್ಕ ಇರ್ತಿತ್ತು, ಆದ್ರೆ ಅಷ್ಟಕ್ಕಷ್ಟೇ ಮಾತಾಡಿ ಮುಗಿಸ್. ಮತ್ತೆ ನಾವು ಇಲ್ಲಿಂದ ಮುಂದೆ ಎಲ್ಲಾರು ಹೋಗಬೇಕಲ್ಲ ಸರ್, ಹೋಗ್ತಿದ್ವಿ. ಹಂಗಾಗಿ ಅಷ್ಟಕ್ಕಷ್ಟೇ ಇರ್ತಿದ್ವಿ ಸರ್ ಜನರ ಜೊತೆ. ನಮ್ಮದು ನಾವು ನನ್ನ ಗಂಡ ಮಕ್ಕಳು ಅಷ್ಟೇ. ಜೀವನ ಬೆಳೆದಂಗೆಲ್ಲ ಮೊದಲನೇ ಪ್ರಯಾರಿಟಿ ಬರೋದು ಸರ್ ಮದುವೆ ಆದ್ಮೇಲೆ. ಮಕ್ಕಳಂತೂ ಇದ್ದೇ ಇರ್ತಾರೆ, ಅದ್ರ ಪಾಟಿಗೆ ಫಾಸ್ಟ್ ಆಗಿ ಬೆಳೆಯುವಂಥದ್ದು. ಮೊದಲನೇದು ಏನಾದರೂ ಕಾರ್ ತಗೋಬೇಕು ಅಥವಾ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಇದು ಹೆಣ್ಣು ಮಕ್ಕಳ ಒಂದು ಭಾಗ. ಅದನ್ನು ಪೂರೈಸಿಬಿಟ್ರೆ ಗಂಡ ಅದ್ಭುತ, ಅದನ್ನು ತೀರಿಸೋವಾಗಡೆ ಗಂಡ ಸೋತು ಹೋಗಿರ್ತಾನೆ ಅಲ್ವಾ? ಈ ಹಾಗೆ ನಿಮ್ಮಲ್ಲಿ ಆ ಥರದ್ದು ಏನಾದರೂ ಚರ್ಚೆ ನಡೆದಿತ್ತಾ? ಹಂಗೇನಾದರೂ ಪ್ರಯತ್ನ ಪಟ್ರ ಅಥವಾ ಮಾಡಿದ್ದೀರಾ ಇಲ್ವಾ? ಹೇಗೆ? ಸ್ವಲ್ಪ ಒಳ್ಳೆ ಟೈಮ್ ಇದ್ದಾಗ ಅವನ್ನೆಲ್ಲ ಮಾಡಿಕೊಂಡೆ ಸರ್. ಮತ್ತೆ ಅದು ಪಾರ್ಟ್ ಟೈಮ್ ಜಾಬ್ ಅಂತಂದ್ಮೇಲೆ ಅಷ್ಟಕ್ಕಷ್ಟೇ ಇರ್ತಿತ್ತು. ಸ್ವಲ್ಪ ಏನೋ ದುಡ್ಡಿತ್ತಪ್ಪ ಅಂತಂದ್ರೆ ಅದನ್ನು ತೊಳೆದು ಇದನ್ನು ತೊಳೆದು ಮಾಡ್ತಾ ಇದ್ದೆ. ಮತ್ತೆ ಕಷ್ಟ ಬಂದಾಗ ಅದನ್ನೆಲ್ಲ ಮತ್ತೆ ವಾಪಸ್ ಹೋಗ್ತಾ ಇತ್ತು. ಇಲ್ಲ ಇನ್ನು ಬೇಡ, ಇನ್ನು ಸಾಕು, ಇನ್ನು ನಮ್ಮದು ಮಕ್ಕಳನ್ನ ಚೆನ್ನಾಗಿ ಓದಿಸೋಣ, ಅವರಿಂದ ಏನಾದರೂ ಸರಿಯಾಗತ್ತೆ ನಮಗೆ ಅಂಥೇಳಿ ಇದಾಯಿತು. ಮುಖ್ಯವಾಗಿ ಹೇಳಬೇಕಂತಂತಂದರೆ ಅವಳಿಗೆ ಸರ್ ಯಾವುದೇ ರೀತಿ ಹಂಗೆ ಆಸೆ ಪಟ್ಟಿಲ್ಲ. ಅವಳು ಇದೇ ಬೇಕು ಅದೇ ಬೇಕು ಅಂತ ಎಂದೂ ಹೇಳಿಲ್ಲ. ಅದೇ ಹೇಳಿದ್ನಲ್ಲ ಸರ್, ನಾನು ಮೊದಲು ನನಗೇನು ಗೊತ್ತಾಗ್ತಿತ್ತು ಅಥವಾ ನಾನೇನು ಮಾಡಬೇಕು ಅಥವಾ ನಾನೇನು ತಂದುಕೊಡ್ಬೇಕು ಮಕ್ಕಳಿಗೆ ಅಥವಾ ಇವಳಿಗೆ ಅಂತೇಳಿ ಅದನ್ನು ನಾನೇ ಯೋಚನೆ ಮಾಡೇ ತರ್ತಿದ್ನಿ. ಒಂದೊಂದ್ಸಲ ಸರ್ಪ್ರೈಸ್ ಗಿಫ್ಟ್ ಅಂತ ಕೊಡ್ತಿದ್ದೆ, ಆದರೆ ಅವಳು ತಾವಿಡ್ತಿತ್ತಲ್ಲ ಸರ್ ತಾನಾಗಲೇ ಬಂದ್ಬಿಡ್ತಿತ್ತು ಅದ್ರದ್ದು ಎಂದೂ ಆಸೆ ಪಟ್ಟಿಲ್ಲ ಸರ್, ಯಾವುದಕ್ಕೂ ಡಿಮ್ಯಾಂಡ್ ಮಾಡಿಲ್ಲ. ಹಿಂಗಾಗಿ ನಮ್ಮ ಜೀವನ ಚೆನ್ನಾಗಿ ನಡೆ ಸರ್, ಯಾವುದಕ್ಕೂ ಡಿಮ್ಯಾಂಡ್ ಇಲ್ಲ ಸರ್. ಒಂದು ನಿಮ್ಗೊತ್ತು ಸಾಮಾನ್ಯವಾಗಿ ಹೆಣ್ಮಕ್ಳಂದ್ರೆ ಸ್ವಲ್ಪ ಬಂಗಾರದ ಬಗ್ಗೆ ಆಸೆ ಇರುತ್ತೆ, ನೆವರ್ ಸರ್ ನೆವರ್ ಬಂಗಾರದ ಬಗ್ಗೆ. ಅದಕ್ಕೆ ನಾನೇ ಯಾವಾಗ ನನಗೆ ಅನುಕೂಲ ಇರ್ತಿತ್ತು ಸ್ವಲ್ಪ ಮಾಡಿಸ್ತಾ ಇದ್ದೆ, ಮತ್ತು ಅದು ಹಿಂಗೆ ಕಷ್ಟಕ್ಕೆ ಹೋಗ್ತಾ ಇತ್ತು. ಬಟ್ ಎಂದೂ ಅದನ್ನು ವ್ಯಕ್ತಪಡಿಸಿಲ್ಲ ಸರ್ ಅವರು, ಇದೇ ಬೇಕು ಅದೇ ಬೇಕು ಅಂತ ಏನೂ ಇಲ್ಲ. ಯಾವಾಗಲೂ ಶ್ರಮಜೀವಿ ಸರ್, ಯಾವಾಗಲೂ ಹಾರ್ಡ್ ವರ್ಕು. ನಾವು ಇನ್ನೂ ಹೇಳಿದಲ್ಲ ಸರ್, ಮೊದಲು ಹೋಟೆಲಲ್ಲಿ ವರ್ಕ್ ಮಾಡಿ ಇಲ್ಲಿ ಬೆಂಗಳೂರಿಗೆ ಬಂದು ಹೋಟೆಲಲ್ಲಿ ವರ್ಕ್ ಮಾಡಿರ್ಬೋದು ಸರ್, ಆದರೆ ಧಾರವಾಡಕ್ಕೆ ನಾನು ಜಾಬ್ ಮಾಡ್ತಾ ಮಾಡ್ತಾ ಇದು ಮಾಡ್ತಾ ಇದ್ದೆ ಸರ್, ಮೆಸ್ ನಡೆಸ್ತಾ ಇದ್ದೆ. ಅಲ್ಲಿ ಧಾರವಾಡ ಸತ್ತೂರಲ್ಲಿದ್ದೆ ಸರ್, ನಾವು ಸತ್ತೂರದು ಎಸ್ ಡಿ ಎಮ್ ಡೆಂಟಲ್ ಕಾಲೇಜ್ ಹಿಂದ್ಗಡೆ ಇರ್ತಾ ಇದ್ದೆ. ಅಲ್ಲಿ ಬಾಡಿಗೆ ಮನೆಯೊಳಗೆ ನಾ ಒಂದು ಕಾಲೇಜಿಗೆ ಹೋಗ್ತಾ ಇದ್ದೆ. ಅಷ್ಟೇ ಇನ್ಕಮ್ ಸಾಲಂಗಿಲ್ಲಲ್ಲ ಸರ್ ಅಲ್ಲಿ ಕಾಲೇಜ್, ಡಿಗ್ರಿ ಕಾಲೇಜು ಪ್ರೈವೇಟು ಅಂತಂದಮೇಲೆ. ಸೊ ಮತ್ತೆ ಯೋಚನೆ ಮಾಡಿದ್ವಿ, ಯಾಕಂದರೆ ಅಲ್ಲೆಲ್ಲ ಸುತ್ತಮುತ್ತ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ರೂಮ್ ಮಾಡ್ಕೊಂಡೇ ಇದ್ರು ಸರ್. ಅವ್ರಿಗೆ ಡಬ್ಬಿ ಕೊಡೋ ವಿಚಾರ ಮಾಡಿ ಅವ್ರಿಗೆಲ್ಲ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಒಂದು 25-30 ಹುಡುಗರಿಗೆ ನಾವೇ ಸ್ವತಃ ಊಟ ಹೋಗಿ ಕೊಡ್ತಾ ಇದ್ದೆ ಸರ್. ಇವ್ರು ನಮ್ಮ ಶರ್ಲಿನ ಆಯಿತು, ನಮ್ಮ ಮಕ್ಕಳು ಕೂಡ ಒಂದೊಂದು ಸಲ ಹೋಗಿ ಕೊಡ್ತಾ ಇದ್ರು. ಅಂದರೆ ಡೋರ್ ಟು ಡೋರ್ ಸರ್ವಿಸ್ ಕೊಡ್ತಾ ಇದ್ದೆ ಸರ್. ಹೋಗಿ ಅಲ್ಲೆಲ್ಲ ಅವ್ರಿಗೆಲ್ಲ ಬಾಕ್ಸ್ ಕೊಡೋದು, ಮುಂಜಾನೆ ಟಿಫಿನು, ಮಧ್ಯಾಹ್ನ ಊಟ, ಮತ್ತು ರಾತ್ರಿ ಊಟ, ಅದು ಮಾಡಿದ್ದೇವೆ ಸರ್. 1 ವರ್ಷ ಮಾಡಿದ್ದೀವಿ. ಆ ಟೈಮಲ್ಲೂ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗಿತ್ತು, ಅಂದರೆ ಸ್ವಲ್ಪ ಇನ್ಕಮ್ ಇತ್ತು ಅನ್ಬೋದು. ಆದರೆ ಈ ಕಡೆ ಕಾಲೇಜ್ ಕಡೆಯಿಂದ ನೋಡಿದರೆ ಸ್ವಲ್ಪ ಪಾರ್ಟ್ ಟೈಮ್ ಜಾಬು, ಇವರಿಬ್ಬರು ಇಲ್ಲಿ ಓದ್ತಾ ಇದ್ರು ಬೆಂಗಳೂರಲ್ಲಿ, ಅದು ಲಾಕ್ಡೌನ್ ಒಂದು, ಇದೆಲ್ಲ ಸೇರಿಸಿ ನಾವು ಈ ಕಡೆ ಬರೋ ವಿಚಾರ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದ್ರೆ ಮಕ್ಕಳು ಓದ್ತಾರೆ ಅಂತೇಳಿ ಸರ್. ಆದರೆ ನಾನು ಅಲ್ಲಿ ಜಾಬ್ ಮಾಡ್ಕೊಂಡು ಹೋಗ್ಬೋದಿತ್ತು ಸರ್, ಅದರಲ್ಲಿ ಸ್ಯಾಲ್ರಿ ಕಡಿಮೆ ಇತ್ತು. ಆಮೇಲೆ ಇವ್ರದ್ದೆಲ್ಲ ಜಾಬ್ ಮುಗಿದ್ಮೇಲೆ ಇವ್ರದ್ದೆಲ್ಲ ಫ್ಯೂಚರ್ ಇಲ್ಲೇ ಅಲ್ಲ ಸರ್ ಬೆಂಗಳೂರಲ್ಲಿ. ನಂದು ಹೆಂಗಾದರೂ ಅಲ್ಲಿಯೂ ಪಾರ್ಟ್ ಟೈಮು ಪ್ರೈವೇಟ್ ಕಾಲೇಜ್ ಇತ್ತು, ಯಾಕೆ ಬೆಂಗಳೂರಲ್ಲಿ ಎಲ್ಲರೂ ಸೇರಿರಬಾರ್ದು ಒಂದು ಕಡೆ? ಅವಳು ದೊಡ್ಡ ಮಗಳು ಜರ್ನಲಿಸಮ್ ಮಾಡ್ತಾ ಇದ್ಲು ಸರ್ ಬೆಂಗಳೂರಲ್ಲಿ. ಅವಳಿಗೆ ಮೊದಲು ಕಳಿಸಿದ್ಮೇಲೆ ಆಮೇಲೆ ಇವಳದು ಪಿ ಯು ಸಿ ಸೈನ್ಸ್ ಮುಗೀತು. ಅವಳಿಗೆ ಕೇಳಿದೆ ಏನು ಮಾಡ್ತೀಯಮ್ಮ ಮುಂದಂತೇಳಿ. ನಾನು ಅಲ್ಲೇ ಬಿ ಸಿ ಎ ಮಾಡ್ತೀನಿ ಪಾಪ, ಅಲ್ಲೇ ಹೋಗ್ತೀನಿ ಅಂತಂದ್ರೆ. ಆಯ್ತು, ಇಬ್ಬರು ಒಂದು ಕಡೆ ಇರ್ಬೋದು, ನೀವು ಹೋಗ್ರಿ ಅಂತ ಚಲೋ ಆಗ್ತದೆ ಅಂತೇಳಿ ಅವಳಿಗೂ ಕಳಿಸಿದೆ ಸರ್ ಎರಡನೇದವಳಿಗೆ. ಅವಳು ಬಿ ಸಿ ಎ ಮಾಡ್ತಾನೆ, ಈ ಪಿಕ್ಚರದ್ದು ಒಂದು ಅವಳಿಗೆ ಒಳ್ಳೆಯ ಅವಕಾಶ ಸಿಕ್ತು. ಆಮೇಲೆ ನಾವು ಆ ಕಡೆ ಇದ್ದಾಗ ಧಾರವಾಡದೊಳಗಿದ್ದಾಗ ಲಾಕ್ಡೌನ್ ಸ್ಟಾರ್ಟ್ ಆಯ್ತು ಸರ್, ಅದು ಮಾರ್ಚ್ 20-20 ನಮ್ಮ ಕಡೆ ಎಲ್ಲ ಹೋಟೆಲ್ ಹೋಯಿತು, ಎಲ್ಲ ಹೋಯಿತು. ಅಲ್ಲೇನು ಆನ್ಲೈನ್ ಕ್ಲಾಸಸ್ ಇದ್ದಿಲ್ಲ, ಏನಿದ್ದಿದ್ದಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ದಿನ ಖಾಲಿನೇ ಕುಳಿತೀವಿ ಸರ್ ಮನೆಯೊಳಗೆ. ಆಮೇಲೆ ಯೋಚನೆ ಬಂತು, ನಾವು ಈಗ ಬೆಂಗಳೂರಿಗೆ ಹೋಗ್ಬಿಡೋಣ, ಅಲ್ಲೇ ಎಲ್ಲಾದರೂ ಹುಡ್ಕೊಂಡು ಎಲ್ಲರೂ ಕೂಡ ಇರೋಣ ಅಂತೇಳಿ. ಹೆಂಗೂ ನಂದು ಅಲ್ಲಿ ಪಾರ್ಟ್ ಟೈಮು ಅಥವಾ ಪ್ರೈವೇಟೇ ನಡೆದಿತ್ತು. ಸೊ ಈ ಕಡೆ ಬಂದೆ ಸರ್. ಅದೊಂದು ಲಾಕ್ಡೌನು ನಮ್ಗೆ ಒಂದು ಕಡೆ ಉಪಯೋಗವೂ ಆಯಿತು ಅಂತ ಹೇಳ್ಬೋದು. ಲಾಕ್ಡೌನಿಂದ ಸಾಕಷ್ಟು ಲಾಸ್ ಆಗಿದೆ ಸರ್, ಎಷ್ಟೋ ಕಷ್ಟ ಆಗಿದೆ, ಎಷ್ಟೋ ಜನರಿಗೆ ಕಷ್ಟ ಆಗಿದೆ. ಆದರೆ ನಮ್ಮ ಪಾಲಿಗೆ ಆ ಲಾಕ್ಡೌನ್ ಒಂದು ಕಾರಣದಿಂದ ಈ ಕಡೆ ಬೆಂಗಳೂರಿಗೆ ಬಂದೀವಿ, ಇಲ್ಲೆಲ್ಲ ಸ್ವಲ್ಪ ಲೈಫು ಸುಧಾರಣೆ ಮಾಡ್ಕೊಂಡು. ಹಾಂ ಸರ್, ಬೆಂಗಳೂರಿಗೆ ಬಂದ್ವಿ ಅಂದರೆ ಲಾಕ್ಡೌನ್ ಟೈಮಲ್ಲೇ ಬಂದಿದ್ದೇವೆ ಸರ್. ನಂದೇನು ಇನ್ಕಮ್ ಇಲ್ಲ, ಯಾವ ಜಾಬ್ ಇಲ್ಲ, ಇಬ್ಬರು ಮಕ್ಕಳು ಓದ್ತಾ ಇದ್ರು, ಮನೆ ಬಾಡಿಗೆ ಇತ್ತು.
ಅಂಥ ಟೈಮಲ್ಲಿ ಕೆಲವೊಬ್ಬರು ಎಷ್ಟೋ ಎಷ್ಟು ತಮ್ಮ ಮಟ್ಟಿಗೆ ಸಹಾಯ ಮಾಡಿದ್ರು ಸರ್, ಆದರೆ ಕಂಟಿನ್ಯೂಸ್ ಅಂತರೂ ಮಾಡೋಕ್ಕಾಗಿಲ್ಲ ಸಹಾಯ ಪ್ರತಿ ನಾವು ಕೇಳೋಕ್ಕಾಗಿಲ್ಲ. ನಾವು ಏನಾದರೂ ಮಾಡಬೇಕಿತ್ತು ಎಲ್ಲ ಕಡೆ ಡೋರ್ ಕ್ಲೋಸ್ ಆಗಿಬಿಟ್ಟಿತ್ತು. ಏನಾದರೂ ಟೀಚಿಂಗಲ್ಲಿ ಅಂತರೂ ಯಾವುದೂ ಕೆಲಸ ಇದ್ದಿದ್ದಿಲ್ಲ. ಟ್ಯೂಷನ್ಸ್ ಮಾಡಬೇಕಪ್ಪ ಅಂದರೆ ಮಕ್ಕಳು ಬರ್ತಾ ಇದ್ದಿದ್ದಿಲ್ಲ. ಭಾಳ ಕಷ್ಟ ಸರ್, ಅದು ನಮಗೂ ಭಾಳ ಇಲ್ಲಿ ಬಂದಮೇಲೆ ಅನುಭವಿಸಿದೆ. ಅದು ಹಾಗೆ ಕೆಲಸ ಹುಡುಕ್ತಾ ಇರುವಾಗ ಒಂದು ಹೋಟೆಲಲ್ಲಿ ಆ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಹೋಟೆಲ್ದವ್ರಿಗೆ ಇದು ಕೊಟ್ಟಿದ್ರು ಸರ್ ಪರ್ಮಿಷನ್. ಅವರು ಹಾಂ ಪರ್ಮಿ ಪಾರ್ಸಲ್ ಅಂತಾಗಲಿ ಅಥವಾ ಅಲ್ಲೇ ಕೂತು ಊಟ ಮಾಡೋದಾಗಲಿ ಅಂತೇನೋ ಒಂದು ಪರ್ಮಿಷನ್ ಇತ್ತಲ್ಲ. ಇನ್ನು ಅದೇ ಜಾಬೇ ನಾವು ಹುಡುಕ್ಬೇಕು, ಬೇರೆ ಯಾವುದು ಜಾಬ್ ಸಿಗಂಗಿಲ್ಲ ಅಂತೇಳಿ ಅಲ್ಲೇ ಹತ್ತಿರ ಇರೋ ಒಂದು ಹೋಟೆಲಿಗೆ ಕೇಳ್ಕೊಂಡು ಬಂದೆ ಸರ್. ನಾನು ಮೊದಲು ಹೋಗಿದ್ದೆ ಕೇಳಿದೆ, ಯಾಕಂದರೆ ಅವರೆಲ್ಲ ಓದ್ತಾ ಇದ್ರಲ್ಲ ಸರ್, ಅಟ್ಲೀಸ್ಟ್ ನಾನು ಏನಾದರೂ ಮಾಡೋಣ, ಮನೆ ಬಾಡಿಗೆ ಹೋಗಲಿ. ಮನೆ ಬಾಡಿಗೆದೊಂದು ಚಿಂತೆ ಇತ್ತು ಸರ್. ಹುಟ್ಟಿದ್ದು ಏನಾಗ್ತಾ ಇತ್ತು, ನಾವು ಈಗೆಲ್ಲ ಲಾಕ್ಡೌನ್ ಟೈಮಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಸಂಘ ಸಂಸ್ಥೆಗಳು ಅಥವಾ ಯಾರು ಊಟ ಕೊಡ್ತಿದ್ರಲ್ಲ ಸರ್, ಅದಕ್ಕೂ ಹೋಗಿ ಉದ್ದ ಲೈನಲ್ಲಿ ಲೈನ್ ಹಚ್ಚಿ ನೋಡ್ಬರುತ್ತೆ ಸರ್. ಮೊದಲು ಹೋಗಿ ನೋಡಿ ಬಂದು ಅಲ್ಲಿ ಲೈನ್ ಹತ್ತದಂತಂದ್ಮೇಲೆ ಹೋಗಿ ನಾನು ಅವಳು ಹೊತ್ತು ಯಾವುದಕ್ಕೂ ಹಿಂಜರಿದಿಲ್ಲ ಸರ್, ಯಾವುದಕ್ಕೂ ಊಟಕ್ಕೆ ಸರ್ ತೊಗೊಂಡು ಬರ್ತಿದ್ವಿ. ಈಗೆಲ್ಲ ಬಸ್ ಸ್ಟ್ಯಾಂಡ್ ಅಥವಾ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಸರ್ಕಲಲ್ಲಿ ಎಲ್ಲಾದರೂ ದೇವಸ್ಥಾನದ ಹತ್ರ ಊಟ ಪ್ಯಾಕ್ ಮಾಡಿಕೊಡ್ತಾ ಇದ್ರಲ್ಲ ಸರ್ ಲಾಕ್ಡೌನ್ ಟೈಮಲ್ಲಿ. ಈವನ್ ಅದನ್ನು ಕೂಡ ಹೋಗಿ ತೊಗೊಂಡು ಬಂದು ಎಲ್ಲರೂ ಸೇರಿ ತಿಂದೇವೆ ಸರ್. ಅದೇನಿಲ್ಲ, ಮಾಡಿದ್ದೇವೆ. ಕಷ್ಟ ಅನುಭವಿಸಿದೆ ಸರ್, ಕಷ್ಟಪಟ್ಟೇವೆ. ಒಂದೇನು ಆ ಕಷ್ಟಗಳನ್ನು ನೆನಪಿಟ್ಟು ಮುಂದೆ ಹೆಜ್ಜೆ ಆಗ್ತಾ ಇರ್ತೇವೆ ಸರ್. ಅಷ್ಟೇ ನಾನು ಮಾಡಿದ್ದೇನೆ ಸರ್. ನಾನು ಹೋಟೆಲಲ್ಲಿ ಮಾಡಿದ್ದೆ ಸರ್, ನಾನು ಚಪಾತಿ ಮಾಡ್ತಿದ್ದೆ ಸರ್, ರೊಟ್ಟಿ ಮಾಡ್ತಾ ಇದ್ದೆ. ನೀವು ಹೋದ್ರಿ ಸರ್, ಜೊತೆಗೆ ಮಗಳು ಬಂದ. ಅದೇ ಸರ್, ಮಗಳು ಇದ್ಲು. ಮೂರು ಜನ ಹೋಟೆಲ್ ತಿನ್ನಕ್ ಸಿಕ್ಕ್ರೆ ಸಾಕು ಅನ್ನೋ ವಿಚಾರ ಇತ್ತು. ಬಟ್ ಜೀವನ ಸಾಕ್ಸೋಣ, ಮುಂದೊಳ್ಳೇದಾಗತ್ತೆ ಮುಂದೊಳ್ಳೇದಾಗತ್ತೆ ಅನ್ನೋ ಒಂದು ವಿಶ್ವಾಸನೇ ಸರ್ ಯಾವಾಗಲೂ ನನಗೆ. ಆಗ್ತಾ ಇದೆ ಸರ್, ನಮ್ಮ ಮಕ್ಕಳಿಂದ ನನಗೆ ಒಳ್ಳೇದಾಗ್ತಾ ಇದೆ. ಸ್ವಲ್ಪ ಮೊದಲು ಪಟ್ಟಂತ ಕಷ್ಟದಿಂದ ಸ್ವಲ್ಪ ದೂರ ಆಗ್ತಾ ಇದ್ದೇವೆ. ಯಾವಾಗ್ಲೂ ನಮ್ಮ ಮನ್ಸು ಹೆಂಗಿರುತ್ತೆ ಅಂದ್ರೆ, ಹೆಂಗೋ ಜೀವನ ಮಾಡ್ಬಿಟ್ಟಿರ್ತೀವಿ, ಹೇಗೋ ಬದುಕ್ಬಿಟ್ಟಿರ್ತೀವಿ, ಚೆನ್ನಾಗಿರ್ತೀವಿ, ಪ್ರಾಣ ಸಂಕಟ ಏನಾದ್ರೂ ಹೋಗಿ ಯಾರು ನೋಡ್ಬಿಟ್ರೆ ಹೆಂಗಪ್ಪ ಅಥವಾ ಹೇಳ್ಕೊಡೋದು ಹೇಗೆ ಮಕ್ಕಳಿಗೆ, ಕೆಲವೊಂದ್ಸಲ ಮಕ್ಕಳಿದ್ರಿಗೆ ತಲೆ ಎತ್ತಕ್ಕಾಗುತ್ತೆ. ಆಮೇಲೆ ಇಬ್ರು ಹೇಗೆ ಮಾತಾಡ್ಕೊಂಡು ಮಕ್ಕಳಿಗೆ ಗೊತ್ತಾಗದಂಗೆ ಹೆಂಗ್ ಸಾಲ್ವ್ ಮಾಡ್ಕೊತಿದ್ರಿ, ಮಕ್ಕಳು ನೋವು ಮಾಡ್ಕೊತವಲ್ವಾ, ಏನಾದ್ರೂ ಗೊತ್ತಾದ್ರೆ ಅದನ್ನ ಹೇಗೆ ನಿಭಾಯಿಸಿದ್ರಿ? ಅದೇ ಸರ್, ಯಾವಾಗಲೂ ಹಿಂಗೆ ಕಷ್ಟ ಬಂದಾಗ ಮಾತ್ರ ಯಾವಾಗಲೂ ನಾವು ಇಬ್ರು ಕೂಡ ಮಾತಾಡೋದು ಸರ್. ಏನು ಮಾತಾಡಿದ್ರು, ಇವ್ರ ಮಕ್ಕಳು ಇನ್ನೂ ಚಿಕ್ಕವರಿದ್ದಾಗ ಯಾವುದಾದ್ರೂ ನಾನು ಹಂಚ್ಕೋತಿದ್ದೆ, ಅವಳು ಸಪೋರ್ಟ್ ಮಾಡ್ತಾ ಇದ್ಲು, ಏನು ಯೋಚನೆ ಮಾಡಿ ಅಥವಾ ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ತಾ ಇದ್ದೀವಿ. ಆ ಟೈಮಲ್ಲಿ ಜನ ಹೆಲ್ಪು ಮಾಡಿದರು. ಆಮೇಲೆ ಅದು ಮಕ್ಕಳು ದೊಡ್ಡವರಾದಂಗೆ ಆದಂಗೆ ಈಗ ಅವ್ರ ಜೊತೆ ಕೂತನೇ ಮಾತಾಡ್ತೀವಿ ಸರ್, ಯಾವ ವಿಷಯ ಆದರೂ ಒಂದು ಸಣ್ಣ ಸಣ್ಣ ವಿಷಯ. ಹಾಂ, ಈಗಲಾದರೂ ಸರ್ ನಾವು ಸಮಸ್ಯೆ ಏನು ಬಂದರೂ ಮಾತಾಡಬೇಕು, ಮಕ್ಕಳನ್ನ ಸೇರಿಸ್ಕೊಂಡು. ನಿಜ ಸರ್, ನಿಜ. ಫ್ಯಾಮಿಲಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಮಕ್ಕಳು ಗೊತ್ತಾಗಬೇಕು ಸರ್ ಅವ್ರಿಗೆ, ನಾವೇನು ಕಷ್ಟಪಟ್ಟೀವಿ ಅಥವಾ ಏನು ಅವ್ರ ಸಲುವಾಗಿ ನಾವು ಎಷ್ಟು ಕಷ್ಟಪಟ್ಟೀವಿ ಅನ್ನೋದು ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಅರಿವು ಇತ್ತಂದ್ರೆ ಅವ್ರ ಒಂದು ಒಳ್ಳೆ ಯೋಚನೆ. ಹಂಗಿಲ್ಲ ಸರ್, ನಮ್ಮ ಮಕ್ಕಳು ಚಿಕ್ಕ ಎಲ್ಲ ತಿಳಿತಿತ್ತು ಸರ್ ಮೊದಲಿಂದ ಸ್ವಲ್ಪ. ಈ ಮಕ್ಕಳಿಗೆ ತಿಳಿಬಾರ್ದು ತಿಳಿಬಾರ್ದು ಅಂತ ಕೂತ್ರೆ ಸರ್ ನಮ್ಮ ಕಷ್ಟ ಅವ್ರಿಗೆ ಗೊತ್ತೂ ಆಗೋದಿಲ್ಲ, ಅದು ಅವರು ತಮ್ಮ ಪ್ರಕಾರ ನಡ್ಕೊಂಡು ಹೋಗ್ತಾರೆ ಜೀವನ. ಈಗ ಅವ್ರು ನಮ್ಮ ಮಕ್ಕಳಿಗೆ ನನ್ನ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ನಮ್ದೆಲ್ಲ ಕಷ್ಟ ಗೊತ್ತಾಗಿದೆ ಸರ್, ಅವು ಅದಕ್ಕೇನು ಅದಕ್ಕೇನು ಅವ್ರದ್ದು ಬೇರೆ ಇಫೆಕ್ಟ್ ಆಗೇ ಇಲ್ಲ. ಮಕ್ಕಳಿಗೆ ಗೊತ್ತಾಗಬಾರ್ದು ಅದಾಗತ್ತೆ ಇದಾಗತ್ತೆ ಅಂತಾರಲ್ಲ ಪೇರೆಂಟ್ಸು, ನಾವು ಅದನ್ನು ಒಂದು ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅವ್ರು ತಿಳಿಸಿ ಹೇಳಿದ್ರು ಅಂತಂದರೆ ಅವ್ರು ತಿಳ್ಕೊಂಡು ಚೆನ್ನಾಗಿ ಇದನ್ನು ಮಾಡ್ತಾರೆ ಸರ್. ನನಗೆ ಅದ್ರ ಬಗ್ಗೆ ಏನಿಲ್ಲ ಸರ್, ಮಕ್ಕಳಿಗೆ ತಿಳಿಸ್ಬಾರ್ದು ತಿಳಿಸ್ಬಾರ್ದು ನಮ್ಮ ಕಷ್ಟ ಗೊತ್ತಾಗಲ್ದೆ ಅವ್ರು ಬೆಳೆಸೋಣ ಅಂತ ಹಂಗೇನಿಲ್ಲ ಸರ್, ಅವ್ರಿಗೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಸರ್ ಲೈಫ್ ಬಗ್ಗೆ. ಇದರಲ್ಲಿ ಹಂಗಾರೆ ಈಗಿನ್ನು ಜನರಿಗೆ ಗೊತ್ತಾಗ್ಲಿ, ಇವತ್ತಿನ ಹೊಸದಾಗಿ ಮದುವೆ ಆಗ್ಬರ್ತಾರಲ್ಲ, ಅಪ್ಪನ ಜವಾಬ್ದಾರಿ ಏನು, ಅಮ್ಮನ ಜವಾಬ್ದಾರಿ ಏನು ಮನೆಯಲ್ಲಿ? ಫಸ್ಟ್ ಅಂತಂತಂದ್ರೆ ಮಧ್ಯ ಗಂಡ ಹೆಂಡತಿ ಮಧ್ಯೆ ಅಂತೂ ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸರ್, ಅನ್ಯೋನ್ಯತೆ ಇರಬೇಕು. ಆಮೇಲೆ ಗಂಡ ಅದೇ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮನೆ ಅವ್ನ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮನೆಯೊಳಗೆ ಅವಳು ನೋಡ್ಕೋಬೇಕು, ಇಲ್ಲ ಇಬ್ಬರು ಕೆಲಸ ಮಾಡ್ತಾ ಇದ್ರೆ ಅದೇ ಅದೇ ಸರ್. ಇವತ್ತಿನ ಜನ್ರೇಷನ್ ನೋಡಿದ್ರೆ ಇನ್ನೂ ಅನ್ಯೋನ್ಯತೆ ಇದೆ ಅಂತ ಅನಿಸ್ತದೆ ಸರ್, ಯಾಕಂದ್ರೆ ಅವರೆಲ್ಲ ತಂದೆ ತಾಯಿನ ಬಿಟ್ಟು ಹೊರಗಡೆ ಬಂದುಬಿಡ್ತಾರೆ, ಇಬ್ಬರೇ ಇರ್ತಾರೆ ಐ ಟಿ ಕಂಪ್ನಿಯೊಳಗೋ ಅಲ್ಲೇ ಇಲ್ಲೇ ಲೈಫ್ ಮಾಡ್ತಾ ಇರ್ತಾರೆ, ಒಳ್ಳೆಯ ಸ್ಯಾಲ್ರಿ ಇರುತ್ತಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದಂತ ನನಗೆ ಅನಿಸ್ತದೆ ಇವತ್ತಿನ ಪೇರ್ ನೋಡಿದರೆ ಜೋಡಿ ನೋಡಿದರೆ. ಏನೋ ಬೇಡಿಕೆ ಬಂದರೂ ಫಸ್ಟ್ ಅಮ್ಮನ ಹತ್ರ ಬರ್ತಾರೆ ಸರ್ ಅಲ್ವಾ, ನೀವು ಹೇಗೆ ಅದನ್ನು ಕೇಳ್ಕೊಂಡು ಇವ್ರಿಗೆ ದಾಟಿಸ್ತೀರಿ ಅಥವಾ ಹೇಗೆ? ಸರ್ ಆ್ಯಕ್ಚುಲಿ ನನ್ನ ಪ್ರಕಾರ ಅಂದರೆ ನನಗೆ ಬೇಡಿಕೆಗಳನ್ನು ನನಗೆ ಹೇಳೋದೇ ಇಲ್ಲ ಸರ್, ಹೇಳ್ತಾರೆ ಅಷ್ಟಕ್ಕಷ್ಟೇ. ಆದರೆ ಮೊದಲು ಹೋಗೋದು ಪಪ್ಪನ ಕಡೆಯವರು, ನಮ್ಮದು ಉಲ್ಟಾ ಇದೆ ಸರ್. ಇಲ್ಲ ಸರ್, ಅಂದರೆ ನನಗೇನು ಅಂಥವು ಏನು ಇದೇ ಇಲ್ಲಲ್ಲ ಸರ್, ಸ್ಟ್ರಿಕ್ಟು ರಿಸ್ಟ್ರಿಕ್ಷನ್ಸ್ ಇಲ್ಲ, ಅವ್ರು ಕೇಳೋದಾಯ್ತು ಅವ್ರು ಇರೋದಾಯ್ತು ಎಲ್ಲ ಚೆನ್ನಾಗೇ ಇರುವಾಗ ಒಂದು
ಬೇಡಿಕೆಗಳನ್ನ ಈಡೇರಿಸ್ತಾರೆ ಸ್ವಲ್ಪ ಇದೆ ಸರ್, ನಾನೇ ನಂದೇ ತವಕ ಯಾವಾಗಲೂ ಇವ್ರಿಗೇನು ಕೊಡಿಸ್ಬೇಕು ಅದೇನು ಕೊಡಿಸ್ಬೇಕು ಅವ್ರಿಗೇನು ಅವಶ್ಯಕತೆ ಇದೆ ಇವ್ರಿಗೇನು ಅವಶ್ಯಕತೆ ಇದೆ ಅನ್ನೋದು ನಾನು ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತೇನೆ ಸರ್. ಈಗ ಮಕ್ಕಳು ಚಿಕ್ಕವರಿದ್ರು ಹೇಗ ನಡೆದು ಹೋಗುತ್ತೆ, ನಮ್ಮ ನಡವಳಿಕೆಗಳನ್ನ ಮಕ್ಕಳು ನೋಡಿ ನೋಡಿ ಬೆಳೀತಾರೆ ಅಂತ ಹೇಳ್ತಾರೆ ತಂದೆ ತಾಯಿ. ಹೇಗೆ ನಡ್ಕೋತಾರೆ ಮಕ್ಕಳು ಮುಂದೆ, ಹೇಗೆ ಅವ್ರನ್ನ ಗಮನಿಸ್ತಾ ಇರ್ತಾರೆ ಮಕ್ಕಳು ಅಂತ. ಚಿಕ್ಕವ್ರು ಇರ್ತಾರೆ, ಮುಂದೆ ದೊಡ್ಡವ್ರು ಆಗ್ತಾರೆ, ಬೇರೆ ಬೇರೆ ಜವಾಬ್ದಾರಿಗಳು ಬರುತ್ತೆ. ಈಗ ಹಂಗ ಇರೋ ತಂದೆ ತಾಯಿ ಆದವರು ಹೆಚ್ಚು ಜವಾಬ್ದಾರಿ ಬರುತ್ತೆ. ಆಮೇಲೆ ಮೊದ್ಲಿದ್ದಂಗೆ ಹಾ ಹೂ ಅಂತ ಏನ್ ನಡೆಯೋದೇ ಇಲ್ಲ, ಮಕ್ಕಳು ಗಮನಿಸ್ತಾ ಇರ್ತಾರೆ. ನಡವಳಿಕೆಗಳು ಹೇಗೆ ಬದಲಾಗ್ಬೇಕು ಅಂತೀವಿ, ದೊಡ್ಡವ್ರು ಆದಂಗಿಲ್ಲ ಮಕ್ಕಳು ದೊಡ್ಡವ್ರು ಆದಂಗಿಲ್ಲ. ಅದೇ ಸರ್, ಯಾವಾಗಲೂ ಮಕ್ಕಳಿಗೆ ಯಾವುದೇ ರೀತಿ ಪರಿಣಾಮ ಬೀರಬಾರ್ದು. ಆ ರೀತಿ ಗಂಡ ಹೆಂಡತಿ ಇರಬೇಕು ಸರ್. ಯಾವಾಗಲೂ ಜೋರು ಜೋರಾಗಿ ಮಾತಾಡೋದಾಗಲಿ ಅಥವಾ ಯಾವುದೇ ಅನ್ನೆಸೆಸರಿ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ವಾದ ಮಾಡೋದಾಗಲಿ ಅದು ಆಗಬಾರ್ದು. ಯಾಕಂತಂದ್ರೆ ಮಕ್ಕಳ ಮೇಲೆ ಬೇಗ ಅದು ಪರಿಣಾಮ ಬೀರ್ತದೆ ಸರ್. ಅದು ಮಕ್ಕಳು ಯಾವಾಗಲೂ ಅವ್ರು ಯಾವಾಗಲೂ ಒಳ್ಳೆಯ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಮ್ಗೆ ಯಾವಾಗಲೂ ನೋಡ್ತಾ ಇರ್ತಾರೆ ಏನಪ್ಪ ಇದು ಅನ್ ಆ ರೀತಿ ಅನಿಸ್ಬಾರ್ದು ಅವ್ರಿಗೆ. ಯಾವಾಗಲೂ ಆ ರೀತಿ ನಾವು ನಡ್ಕೊಂಡು ಹೋಗ್ಬೇಕು ಸರ್, ನಾವೇ ಇದು ಮಾಡ್ಕೋಬೇಕು ಸರ್. ಅದೇ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರ್. ಏನಿದ್ರು ನಮ್ ಬೇರೆಯವ್ರು ಯಾರು ಆಗೋದಿಲ್ಲ ಸರ್. ಕೊನೆಗಿರೋದು ನಾವ್ ಇಬ್ರೇ, ನಮ್ ಮಕ್ಕಳು ಅಷ್ಟೇ, ನಮ್ ಫ್ಯಾಮಿಲಿನೇ ಅಂದಾಗ ನಾವು ಬೇರೆಯವ್ರ ಕಡೆ ಒಯ್ಯೋದು ಸರಿಯಲ್ಲ. ಇದು ಇದ್ದಲ್ಲೇ ನಾವೇ ಎಲ್ಲ ಇದನ್ ಮಾಡ್ಕೊಂಡು ಅದಕ್ಕೊಂದು ಪರಿಹಾರ ಹುಡ್ಕೋಬೇಕು ಹೊರತು ಅದನ್ನ ಬೇರೆಯವ್ರ ಹತ್ರ ಒಯ್ದ್ರೆ ಒಂದಿನ ಕೇಳ್ತಾರೆ ಎರಡು ದಿನ ಕೇಳ್ತಾರೆ ಸರ್. ಅದನ್ನ ಯಾಕೆ ಅದನ್ನ ಇದನ್ನ ಮಾಡೋದು, ನಾವೇ ಅರ್ಥ ಮಾಡ್ಕೊಂಡು ಇದನ್ನ ಮಾಡೋದು. ಮನೆಗೆ ಅವರು ಹೇಳದವನು ಮೂರನೇದವನು ಕರೆದ್ರು ಎದ್ದು ಹೋಗ್ತಾನೆ, 10 ನಿಮಿಷಕ್ಕೆ ಮುಖ ಮುಖ ನೀವೇ ನೋಡ್ಕೋಬೇಕು, ಮತ್ತೆ ನಾವೇ ನೋಡ್ಕೋಬೇಕು. ಅದು ಅರ್ಥ ಮಾಡ್ಕೋಬೇಕು ಸರ್. ಮುಖ್ಯವಾಗಿ ಗಂಡ ಹೆಂಡತಿ ಆದವರು ಅದನ್ನ ಅರ್ಥ ಮಾಡ್ಕೋಬೇಕು. ಏನಿದ್ರು ಕೊನೆಗೆ ಜೀವನ ಮಾಡೋದು ಅವರೇ ಇಬ್ರು. ಇವನ್ ಒಂದೊಂದ್ಸಲ ಮಕ್ಕಳು ದೂರ ಆಗ್ಬೋದು, ಅದಕ್ಕೆ ಗಂಡ ಹೆಂಡತಿನೇ ಕೊನೆವರೆಗೆ ಇರೋದು. ಅಂದಾಗ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತಪ್ಪ ಅಂದ್ರೂ ಅದನ್ನ ಸರಿಯಾಗಿ ಲಘು ಬೇಗನೆ ಇದು ಮಾಡ್ಕೋಬೇಕು ಲಘುನ ಅಂತ ಹೇಳಿದ್ನು. ಆದ್ರೆ ನಮ್ಮ ವಿಷಯದಾಗ ಹೇಳ್ತೇನೆ ಸರ್, ಅಂತ ಜಾಸ್ತಿ ಅಂತದೇನು ನಡೆದಿಲ್ಲ, ಅನುಭವನೇ ಇಲ್ಲ ನಮ್ಗಂತದ್ದು. ನಮಗೇನು ಅಂತ ಅನುಭವನೇ ಇಲ್ಲ ಸರ್. ಜಗಳ ಆಯ್ತು, ಹಠ ಆಯ್ತು, ಅಥವಾ ಏನೋ ಒಂದು ಇದು ಮಾಡಿದೀವಿ ಅಂತ. ಮಕ್ಕಳಲ್ಲೇ ಹಂಗೆ ಸರ್, ಮಕ್ಕಳಿಂದ ನನಗೆ ಯಾವಾಗಲೂ ಅಂತದ್ದು ಇದು ಬಂದಿಲ್ಲ. ನೆನಪಿಟ್ಕೊಳ್ಳುವಂತ ಘಟನೆ ಯಾವ್ದಾದ್ರು ಇದ್ರೆ ನಿಮ್ಗೆ ಬಹಳ ಮರೆಯಕ್ಕೆ ಆಗಲ್ಲಪ್ಪ ಇವ್ರದ್ದು ಹೇಳ್ಬೋದು, ನೀವು ಹಂಚ್ಕೋಬಹುದು. ಮರೆಯಕ್ಕೆ ಆಗಲ್ಲ ನನಗೆ ಅಂತ ಯಾವ್ದಾದ್ರು ಘಟನೆಗಳು ನೆನಪಿದೆ 25 ವರ್ಷದಲ್ಲಿ? ಯಾವುದು ಅಂತ ಘಟನೆನೇ ನಡೆದಿಲ್ಲ ಸರ್. ಇದು ನೆನಪಿಟ್ಕೋಬೇಕು, ಇದರಿಂದ ನನಗೆ ಕಷ್ಟ ಆಗಿದೆ ಅಥವಾ ಇದಾಗಿದೆ ಅಂತೇಳ. ಯಾವಾಗಲೂ ಕೂಡೆ ಇದ್ದೀವಿ, ಕೂಡೆ ಇದು ಮಾಡಿವಿ. ಹಾರ್ಡ್ಲಿ ಅವಳು ತವ್ರ ಮನೆಗೆ ಹೋಗೋದು ಬಹಳ ಕಡಿಮೆ ಸರ್. ಹರಿಯಾಣಕ್ಕೆ ಅದು ಒಂದು ಅನಿವಾರ್ಯ ಅನ್ಬೋದು. ನಮ್ಮಿಬ್ರು ಮಕ್ಕಳು ಹುಟ್ಟುವಾಗ ನಾವು ಅಷ್ಟೇ ಇದ್ದೀವಿ, ನಾವು ಅಷ್ಟೇ ಇದ್ ಮಾಡಿದ್ವಿ. ಗಂಡ ಹೆಂಡತಿನೇ ಅದನ್ನೆಲ್ಲ ನಿಗಿಸ್ಕೊಂಡು ಹೋದೇವಿ. ಅಲ್ಲಿದ್ರ ಜನ ಅಪರಿಚಿತರಿದ್ರು ಸರ್. ಹಂಗ ನಮ್ಮಲ್ಲೇ ಈ ಕಡೆ ಇದ್ದಂಗೆ ಒಂದು 4-5 ಜನ ಜೊತೆಗಿರ್ತಾರ ಆ ಟೈಮಲ್ಲಿ ಅಂತಿಲ್ಲ. ನಮ್ಮ ದೊಡ್ಡ ಮಕ್ಕಳು ಮಗಳು ಹುಟ್ಟುವಾಗೂ ನಾವು ಅಷ್ಟೇ ಇದು ಮಾಡ್ಕೊಂಡ್ವಿ. ಆಮೇಲೆ ಎರಡನೇದು ಶರ್ಲಿನಗೂ ಹುಟ್ಟುವಾಗೂ ಅಷ್ಟೇ. ಈ ಕಡೆಯಿಂದ ಯಾರು ದೂರ ಆಗುತ್ತಲ್ಲ ಸರ್, ಯಾರು ಬರ್ತಾ ಇದ್ದಿದ್ದಿಲ್ಲ. ಅದೇ ಸರ್, ಅದಲ್ಲೇ ಇರೋದು ಒಳ್ಳೆ ಗಟ್ಟಿ ಸಂಬಂಧ ಗಂಡ ಅಂತಿದ್ದ. ನಾವಿಬ್ಬರೇ ಅದನ್ನೆಲ್ಲ ನಿಗಿಸ್ಕೊಂಡು ಬಂದೇವೆ ಸರ್. ಮಕ್ಕಳನ್ನ ದೊಡ್ಡವ್ರು ಮಾಡಿದ್ದೀವಿ, ಮಕ್ಕಳು ಕರ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಕಡೆ ಎಲ್ಲೋ ಆಟ ಆಡ್ಲಿಕ್ಕೆ ಬಿಟ್ಟು ಈ ಕಡೆ ಪಾಠ ಮಾಡ್ತಾ ಇದ್ದೀವಿ. ಹಿಂಗೆಲ್ಲ ಸ್ಟ್ರಗ್ಲಿಂಗ್. ಆಮೇಲೆ ಅಲ್ಲಿಂದ ಮತ್ತೆ ವಾಪಸ್ ಬಂದೆ ಸರ್. ಸೊ ಅಂಥ ಯಾವ ಘಟನೆಗಳು ಅವಳು ಹೇಳೋ ಪ್ರಕಾರ ಅದೇ, ಅವಳಿಗೂ ಯಾವುದೂ ನೆನಪಿಲ್ಲ ನೋಡಿ ಸರ್. ಮುಖ್ಯವಾಗಿ ಅದೇ ಸರ್ ಹೇಳೋದು, ಗಂಡ ಹೆಂಡತಿ ಸಂಬಂಧ ಭಾಳ ಗಟ್ಟಿಯಾಗಿರಬೇಕು. ಯಾವುದೇ ರೀತಿಯ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಪ್ಪು ತಿಳುವಳಿಕೆ ಬಂದರೂ ಅದನ್ನು ನಮ್ಮಲ್ಲೇ ನಾವೇ ಸುಧಾರಿಸ್ಕೋಬೇಕು ಹೊರತು. ಅದೇ ಕೆಲವೊಂದು ಮಾತುಗಳದಾವಲ್ಲ ಸರ್, ಒಂದು ಮೊದಲೇ ಹೇಳಿದ್ದೀನಿ ಮದುವೆ ಆದಮೇಲೆ ಗೊತ್ತಾಗತ್ತಂತೇಳಿ. ಆ ವಿಷಯದ ಆ ಇದಕ್ಕೆ ಮಾತಿಗೆ ನಾನು ಭಾಳ ವಿರೋಧ ಮಾಡ್ತೇನೆ ಸರ್. ಮದುವೆ ಆದಮೇಲೆ ಏನು ಗೊತ್ತಾಗತ್ತೆ ಎಷ್ಟು ಒಳ್ಳೆ ಲೈಫ್ ಅದು ಅಂತ ನಾನು ಹೇಳ್ತೇನೆ ಸರ್. ಆ ಎರಡನೇದ್ದು ಅದೇ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ.
ಅದು ಹಂಗೇನು ಅನ್ಸಿಲ್ಲ ಸರ್, ನಾವು ಜಗಳ ಆಡಿಲ್ಲ. ಮೊನ್ನೆ ಮಾತು ನಮ್ಮಲ್ಲಿ ಏನು ಅವಳು ಹಠ ಮಾಡಿದ್ಲು, ನಾನು ಮುನಿಸ್ಕೊಂಡೆ ಅಥವಾ ನಾನು ಸಿಟ್ಟಿಗೆದ್ನಿ ಅವಳು ಇದಾದ್ಲು ಅಂತ ಬರೋದೇ ಇಲ್ಲ ಸರ್, ಅವಕಾಶನೇ ಇಲ್ಲ ಅದಕ್ಕೆ. ಕೆಲವೊಂದ್ಸರ್ತಿ ಏನಾಗಿತ್ತಲ್ಲ, ನಾವು ಮನೆಗೆ ಸಮಾಧಾನ ಮಾಡ್ಕೊಂಡಿರ್ತೀವಿ, ನಮ್ಮ ಜೀವನ ನಮ್ಗೆ ಗೊತ್ತು. ಎಲ್ಲರ ಸಮಾರಂಭಕ್ಕೆ ಹೋದಾಗ, ಎಲ್ಲರ ಹೋದಾಗ ರಿಲೇಷನ್ಸ್ ಬಿಟ್ಟು ಯಾಕಾರ ಅವ್ರು ಒಂದು ಏನಾರ ಅಂತ ಹೋಗ್ಬಿಡ್ತಾರೆ. ಹೌದು ಸರ್, ಆ ಮಾತು ಯಾವಾಗ್ಲೂ ಉಳಿಯುತ್ತೆ ಅಲ್ವಾ. ಒಂದು ಚಂದಕ್ಕೆ ಹೋಗ್ಬೇಕು, ಗಾಡಿಯಲ್ಲಿ ಹೋಗ್ಬೇಕು, ಬಂಗ ಮೈ ತುಂಬ ಬಂಗಾರ ಹಾಕೊಂಡು ಹೋಗ್ಬೇಕು, ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಇದೆಯಲ್ಲ ಜನರ ಎದುರಿಗೆ ಅದು ತೋರಿಸ್ಬೇಕು ಅಂತ. ಅಂಥ ಸಂದರ್ಭಗಳು ಬಂದಾಗ ಹ್ಯಾಂಗ್ ಮೇಂಟೈನ್ ಮಾಡಿದಿರಿ? ಅದೇ ಸರ್, ಅವಳು ಮನಸ್ಸು ಗಟ್ಟಿನೂ ಮಾಡ್ಕೊಂಡಾಳ ಅನ್ಬೋದು, ಅವಳಿಗೂ ಯಾವ್ದೇ ಎಷ್ಟೋ ಮದುವೆ ಮಾಡಿದೆ ಸರ್, ಎಷ್ಟೋ ಹೋಗ್ಬೋದು ಅವ್ರ ಫ್ಯಾಮಿಲಿಯಲ್ಲಿ, ಎಷ್ಟೋ ಮದ್ವೆಗೆ ಹೋಗಿ ಬರ್ತಾಳ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್, ಹಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಾಕಷ್ಟು ಬಂಗಾರ ಹಾಕೋತಾರೆ, ಎಲ್ಲ ಹಾಕೋತಾರೆ ಎಂದು ನನಗೂ ಏನಾದ್ರು ನೋಡಿ ಜಲಸ್ ಮಾಡ್ಕೊಂಡಿಲ್ಲ ಸರ್, ಏನಿಲ್ಲ ಇದು ಅಂತ ಹೇಳಿ ಇಲ್ಲ ಅಂತ ಹೇಳ್ತೀನಿ ಸರ್. ಇಲ್ಲ ಆಗಿಲ್ಲ ನಮ್ಗೆ, ನೀಗಿಲ್ಲ ನೀಗ್ದಂಗೆ ಮಾಡ್ಕೋತೀವಿ ಇಲ್ಲಿ ಏನೋ ಒಂದು ಉತ್ತರ ಆ ಟೈಮಲ್ಲಿ. ಇದು ನಿಮ್ಗೆ ಅದು ಪಿಕ್ಚರ್ ಡೈಲಾಗ್ ಅನಿಸ್ಬೋದು ಸರ್, ಆದ್ರೂ ಬಂಗಾರ ಏನು ಬೇಕಾಗಿಲ್ಲ ನನಗೆ, ಬಂಗಾರದಂತ ಗಂಡದಂತ ಹೇಳ ಅಷ್ಟೇ ಅಂತಿದ್ರೆ ಅದು ಡೈಲಾಗ್ ಕೇಳಿರ್ಬೋದು, ಆದ್ರೆ ಅವಳು ಮಾತ್ರ ಹಂಗೆ ಹೇಳ್ಕೊಂತಾನೆ ಬಂದಳಲ್ರಿ, ನನಗೇನು ಬಂಗಾರ ಬೇಕಾಗಿಲ್ಲ, ಅದೇನು ಎಷ್ಟು ದಿನ ಅದಂತೇಳಿ. ಒಂದು ಕಡೆಯಿಂದ ಸರ್ ಪರಿಸ್ಥಿತಿಗೂ ಅನ್ಬೋದು, ಆದ್ರೆ ನಾನು ಹೇಳೋ ಪ್ರಕಾರ ಪರಿಸ್ಥಿತಿಗಿಂತ ಅವಳು ಅಂಡರ್ಸ್ಟ್ಯಾಂಡಿಂಗ್ ಸರ್, ನನ್ನ ಪರಿಸ್ಥಿತಿ ನೋಡಿಕೊಂಡು ಯಾವುದೇ ವಿಷಯ ಡಿಮ್ಯಾಂಡ್ ಮಾಡಿಲ್ಲ, ಅದಕ್ಕೆ ನಾ ಇವತ್ತಿನವರೆಗೂ ಒಂದು ಸುಖಿ ಸಂಸಾರ ನಮ್ಮದು ಅಂತ ಹೇಳ್ಬೋದು. ಅಂತಂದರೆ ನನ್ನ ಹಿಡಿದವಳಿಗೆ ನಾಲ್ಕು ಜನ ಮಕ್ಕಳು, ನನಗೂ ಮಕ್ಕಳಂಗೆ ಮಗುವಿನಂಗೆ ನೋಡ್ಕೋತಾಳೆ ಅವಳು, ನನ್ನ ಮೂರು ಮಕ್ಕಳು ನಾನೊಬ್ಬ ಸೇರಿ ನಾಲ್ಕು ಜನ ಮಕ್ಕಳು ಅಂತಲೇ ಚೇಷ್ಟೆ ಮಾಡಿದೆ. ಅವಳು ನಡೀದೆ ಅವರಿಂದ ಸರ್, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಯಿಲ್ಲ ಅಂದರೆ ನನ್ನ ಮಗುವಿನ ಥರನೇ ನೋಡ್ಕೋತಾಳೆ ಅವಳು ಯಾವಾಗಲೂ ಅಂತ ಹೇಳ್ತಾರೆ. ಬೆಸ್ಟ್ ಫ್ರೆಂಡ್ ಅಂತ ಕೇಳಿದ್ರು ಕೂಡ ನನ್ನ ಹೆಂಡತಿ ಹೆಸರು ಹೇಳ್ತೇನೆ ಸರ್ ನಾನು. ಹಾಂ, ಬೆಸ್ಟ್ ಫ್ರೆಂಡ್ ಅಂದರೂ ಅಡ್ಡಿಲ್ಲ, ಕೇಳ್ತಾರೆ ಅಥವಾ ಆಟೋಗ್ರಾಫ್ನಲ್ಲಿ ಎಲ್ಲೇ ಬರೆದ್ರು ನಮ್ಮ ಸ್ಟೂಡೆಂಟ್ಸ್ ಅಂದಮೇಲೆ ಕೇಳ್ತಿರ್ತಾರೆ ಸರ್, ಸ್ಟೂಡೆಂಟ್ಸ್ ಪರ್ಸ್ನಲ್ ಲೈಫ್ ಬಗ್ಗೆ ಸರ್ ಟೆಲ್ ಅಬೌಟ್ ಯುವರ್ ಪರ್ಸ್ನಲ್ ಲೈಫ್ ಅಂದಾಗ ಹೇಳ ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ಕೇಳಿದ್ರೆ ಇವ್ಳು ಬಿಟ್ಟು ನಾನು ಬೇರೆ ಯಾರಿಗೂ ಹೇಳೋದಿಲ್ಲ. ನಿಜ ಸರ್, ಇದು ನಿಜಾನೂ ಇದೆ ಸರ್, ಗಂಡ ಹೆಂಡತಿ ತಾವೇ ಒಬ್ಬರಿಗೊಬ್ಬರು ಬೆಸ್ಟ್ ಫ್ರೆಂಡ್ ಆಗಬೇಕು, ಚೆನ್ನಾಗಿರಬೇಕು, ಅನ್ಯೋನ್ಯತೆಯಿಂದ ಇರಬೇಕು, ಇಂದಾಗ ಲೈಫ್ ಸರ್. ಈಗ ಇಬ್ರು ಹೆಣ್ಮಕ್ಳು, ಒಬ್ರು ಒಬ್ರು ಗಂಡಮಗ, ಗಂಡಮಗ ಅಂತೂ ಸಸಿ ಬರ್ತಾರೆ ಮನೆಗೆ. ಈಗ ಇಬ್ರು ಗಂಡ್ಮಕ್ಳು ಬಹಳ ಪ್ರೀತಿಯಿಂದ ಬೆಳೆಸಿದಿರಿ, ಮುಂದೆ ಗಂಡನ ಮನೆಗೆ ಹೋಗೋರು ಏನನ್ಸುತ್ತೆ? ಸರ್ ಏನು, ಇದೊಂದು ಜೀವನದ ಅನಿವಾರ್ಯ ಭಾಗ ಅಂತ ಹೇಳ್ಬೋದು, ಅದನ್ನು ಫೇಸ್ ಮಾಡ್ಬೇಕು ಸರ್. ಇಷ್ಟು ವರ್ಷ ಇಷ್ಟೇನೇನೋ ಫೇಸ್ ಮಾಡ್ಕೊತ ಬಂದ್ವಿ, ಈಗ ಹೆಣ್ಮಕ್ಳು ಅಂದಮೇಲೆ ಮದುವೆ ಮಾಡ್ಕೊಂಡು ಹೋಗೋರು, ಆದರೆ ಇತ್ತಿತ್ತಲಾಗಿ ನೋಡಿರಲ್ಲ ಸರ್, ಏನು ಜಗತ್ತು ಭಾಳ ಹತ್ತಿರ ಆಗಿಬಿಟ್ಟದ, ಅಷ್ಟು ಮೊದಲಿನ ಥರ ಇಲ್ಲ, ಈಗ ದೂರೇನು ಅನ್ಸಂಗಿಲ್ಲ, ಹೋದರೂ ಕೂಡ ಮತ್ತೆ ಇರ್ತಾರೆ, ಹತ್ರನೇ ಇರ್ತಾರೆ ಅಂತ ಒಂದು ಇದಿರುತ್ತೆ. ಸದ್ಯಕ್ಕಿನ್ನೂ ಅವ್ರ ಮದುವೆ ಅದೇ ಸರ್, ವಿಚಾರ ಇದೆ, ಆದರೆ ಇನ್ನೂ ಸ್ವಲ್ಪ ದಿನ ಕೆಲಸ ಮಾಡ್ತೇನೆ ಅಂತಾನ, ಹಂಗೆ ಅಷ್ಟೇನು ಇದಾಗೋದಿಲ್ಲ ಸರ್, ಯಾಕಂದರೆ ಇದೊಂದು ಅನಿವಾರ್ಯ ಜೀವನದ ಒಂದು ಭಾಗ, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗ್ಬೇಕು. ಹಾಂ, ಅದು ಒಂದು ಚಿಂತೆ ಸರ್, ಸ್ವಲ್ಪ ನೋಡಿಕೊಂಡು ಇದನ್ನು ಮಾಡಿ ಯೋಚನೆ ಮಾಡಿ. ಭಾಳ ಹೇಳಕ್ಕಾಗದಂಥ ಪರಿಸ್ಥಿತಿ. ಹ್ಞೂ, ನನಗನ್ಸೋ ಮಟ್ಟಿಗೆ ನಮ್ಮ ಮಕ್ಕಳು ಈಗ ನಮ್ಮ ಜೊತೆ ಇವಳು ಹೆಂಗೆ ಕಳೆದಾಳ ಜೀವನ ಅದೇ ರೀತಿ ಕಳೀತಾಳೆ ಅನ್ನೋ ಒಂದು ವಿಶ್ವಾಸ ಇದೆ ಸರ್. ತಾಯಿನ ನೋಡ್ಯಾರಲ್ಲ ಸರ್ ಅವರು, ಮದುವೆ ಆದಮೇಲೆ ಹೆಂಗಿದ್ದಾಳೆ ಹೇಳ, ಹೆಂಗಿದ್ದು ಮಾಡ್ಯಾಳ ಅಂತೇಳೆ, ಅವಳ ತಾಯಿ ಪ್ರಕಾರನೇ ಹೋದರೆ ಅವ್ರದ್ದು ಜೀವನ ಚೆನ್ನಾಗೇ ಆಗತ್ತೆ ಅಂತ ಹೇಳ್ಬೋದು. ಹಿಂಗೆ ಸ್ಟ್ರಗಲ್ ಜೀವನದಲ್ಲಿ ಮಗಳು ಒಂದು ಒಳ್ಳೆ ಸುದ್ದಿ ತಂದು ಆರ್ಟಿಸ್ಟ್ ಆದರು, 17-18 ಸಿನಿಮಾ ಬಂತು, ಅದರಲ್ಲಿ ನೀವು ಪಾತ್ರಧಾರಿಗಳಾಗಿ ಕೂಡ ಅನುಭವಿಸಿದ್ರಿ, ಅದರ ಅನುಭವ ಒಂದಿಷ್ಟು ಹೇಳ್ರಿ. ಹಾಂ ಸರ್, ಇದೆಲ್ಲ ನಮಗೂ ಆಕಸ್ಮಿಕನೇ ಸರ್, ಇಲ್ಲಿ ಬೆಂಗಳೂರಿಗೆ ಬಂದಾಗ ಅದು ಒಂದು ಒಂದು ಒಳ್ಳೆಯ ಅವಕಾಶ ಸಿಕ್ತು ಮಗಳಿಗೆ, ನಮಗೂ ಎಲ್ಲ ಇದು ಹೊಸದು, ಚಿತ್ರರಂಗ ಹೆಂಗಿರುತ್ತೋ ಏನೋ ಅಂತೇಳಿ ಕೆಲವೊಂದು ಸಲ ನಾವು ಓದಿರ್ತೀವಿ ಅಥವಾ ಕೇಳಿರ್ತೀವಿ. ನಾವೆಲ್ಲ ಧಾರವಾಡ ಉತ್ತರ ಕನ್ನಡದವ್ರು ಅಂದಮೇಲೆ ನಮ್ಗೆ ಇದೆಲ್ಲ ನಿಲ್ಕದ ಕೆಲಸ ಸರ್, ಏನು ಚಿತ್ರರಂಗ ಅಥವಾ ಯಾವುದೇ ಒಂದು ಹೀರೋ ಹೀರೋಯಿನ್ ನೋಡ್ಬೇಕಂದ್ರೂ ಭಾಳ ಕಷ್ಟ ಇರ್ತಿತ್ತಿಲ್ಲೇ. ಸೊ ಅಂಥ ಟೈಮಲ್ಲಿ ಹಿಂಗೊಂದು ಅವಕಾಶ ಸಿಕ್ಕಾಗ ಸ್ವಲ್ಪ ಯೋಚನೆ ಮಾಡಿದ್ದೇವೆ ಸರ್ ಮೊದಲು, ಅಂದರೆ ಚಿತ್ರರಂಗದ ಬಗ್ಗೆ ನಮಗೇನಂತ ಕೆಟ್ಟ ಅಭಿಪ್ರಾಯ ಇಲ್ಲ, ಕೆಲವೊಂದು ಸಲ ಕೇಳಿರ್ತೇವಲ್ಲ ಸರ್ ಯಾರೋ ಕಿವಿ ಬಾಯಿಂದ, ಹಿಂಗಿರುತ್ತೆ ಹಂಗಿರುತ್ತೆ ಅದು ಮಾಡಬೇಕಾಗತ್ತೆ, ಅವ್ರು ಕೆಲವೊಬ್ರು ಇದು ಇರ್ತಾರೆ. ಸೊ ಸ್ವಲ್ಪ ನಾವು ಅವ್ರ ಹಿನ್ನೆಲೆ ನೋಡಿದಾಗ ಎಲ್ಲ ಒಳ್ಳೆ ರೀತಿಯಿಂದ ನಮ್ಗೆ ಇದು ಸಿಕ್ತದೆ ಸರ್ ಅದು. ಸೊ ನಾನು ಒಪ್ಕೊಂಡೆ, ಮನೆಗೆಲ್ಲ ಚೆನ್ನಾಗಿ ರಿಹರ್ಸಲ್ ಮಾಡಿ ಇದು ಮಾಡಿದ್ರು. ಅದು ರಿಹರ್ಸಲಿಗಂತ ಹೋಗುವಾಗ ನನಗೆ ರಜೆ ಇದ್ದಾಗ ಅಥವಾ ನನಗೆ ಕೆಲಸ ಇಲ್ಲದಾಗ ನಾನು ಕರ್ಕೊಂಡು ಹೋಗ್ತಾಯಿದ್ದೆ ಸರ್ ಮಗಳಿಗೆ, ಮ್ಯಾಕ್ಸಿಮಮ್ ಇವಳೇ ಅವಳು ಕರ್ಕೊಂಡು ಹೋಗ್ತಾಯಿದ್ಲು.
ಅವರು ನಮ್ಮ ಡೈರೆಕ್ಟರ್ ಸರ್ ನೋಡಿ ನಿಮ್ಗೊಂದು ಪಾತ್ರ ಬೇಕಾದ್ರೆ ನೀವು ಮಾಡ್ಬೋದು, ಹೆಂಗ ಕಾಲೇಜದ್ದು ಸೀನ್ ಇದೆ ಇಲ್ಲ, ನೀವು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಅದು ನಿಮ್ಗೆ ಒಪ್ತದ ನೋಡ್ರಿ ಅಂತಂದ್ರೆ ನನಗೂ ಸ್ವಲ್ಪ ಆಡಿಷನ್ ಟೈಪ್ ಇದು ಮಾಡಿದ್ರು ಸರ್ ಅಲ್ಲೇ ನಿಂತಲ್ಲೇ. ಭಾಳ ಅವ್ರು ಯಾವಾಗಲೂ ಹಿಂಗೆ ಇಷ್ಟು ಪರ್ಟಿಕ್ಯುಲರ್ ಅಂತ ಯಾವಾಗಲೂ ಪೃಥ್ವಿ ಸರ್ ನಮ್ಗೆ ಹೇಳ್ತಿದ್ದಿಲ್ಲ, ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿ ನ್ಯಾಚುರಲ್ ಆಗಿರಬೇಕು ಅಂತ. ಅದೊಂದು ನಮ್ಗೆ ಒಳ್ಳೆಯ ಪ್ಲಸ್ ಪಾಯಿಂಟ್ ಸರ್. ನಾನು ಹೋದಾಗ ಒಂದು ಸ್ವಲ್ಪ ಆಡಿಷನ್ ಮಾಡಿ ತೋರಿಸಿದ್ದೆ, ಒಂದೆರಡು ಸೀನ್ ಒಳಗೆ ಬಂದೆ ಸರ್, ಹಂಗೆ ಲೆಕ್ಚರರ್ಗೆ ಹುಡುಗರಿಗೆ ಸ್ವಲ್ಪ ಇದು ಮಾಡೋದು, ಆಮೇಲೆ ಹುಡುಗರ ಜೊತೆ ಸ್ವಲ್ಪ ಗಲಾಟೆ ಆಗತ್ತೆ, ಅದೆಲ್ಲ ಮಾಡಿದಾಗ ಸರಿ ಅಂತಂದರು. ಹಾಗೆ ಮಿಸ್ಸಸ್ಸೂ ಹೋಗ್ತಾ ಇದ್ರಲ್ಲ ಸರ್, ಅವಳನ್ನ ಕರ್ಕೊಂಡು ಶರ್ಲಿನ್ ಕರ್ಕೊಂಡು, ಅವಳಿಗೂ ಒಂದು ಲಾಯರ್ ಪಾತ್ರ ಬಂದಿದೆ ಸರ್. ಖುಷಿ ವಿಷಯ ಸರ್ ಇದು. ಅಭೂತಪೂರ್ವ ಯಶಸ್ಸು ಕಾಣ್ತು 17-18. ಹೌದು ಸರ್. ನಿಜ ಸರ್, ನಿಜವಾಗ್ಲೂ ಇದೊಂದು ಹೊಸ ಅನುಭವ. ಆಮೇಲೆ ನಾವೆಲ್ಲ ಆ ಕಡೆ ಇದ್ದಾಗ ನಮ್ಗೆ ಅನಿಸ್ತಾ ಇತ್ತು, ಇದೇನಪ್ಪ ಇವರೆಲ್ಲ ಹೆಂಗೆ ಸೇರ್ಕೋತಾರ, ಈಗ ಹೆಂಗೆ ಫಿಲ್ಮ್ ಸ್ಟಾರ್ ಜೊತೆ ಹೆಂಗಿರ್ತಾರೆ, ನಮ್ಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಸುಮ್ಮನೆ ನಾವು ಕನಸು ಕಾಣ್ತಾ ಇದ್ದೀವಿ. ಅದರದ್ದೇನು ಹೆಂಗು ಎಲ್ಲ ಚೆನ್ನಾಗಾಯ್ತು ಸರ್. ಇದು ಅವಳು ಮೂವಿ ಬಂದಮೇಲೆ ಎಲ್ಲ ಫೆಸ್ಟಿವಲ್ಗಳಲ್ಲಿ, ಮ್ಯಾಕ್ಸಿಮಮ್ ಎಲ್ಲ ಫೆಸ್ಟಿವಲ್ಗಳಲ್ಲೂ ಹೋಗ್ತಾ ಇದೆ ಸರ್. ಇದು ಫಸ್ಟ್ ಬುಸಾನ್ ಫಿಲ್ಮ್ ಫೆಸ್ಟಿವಲ್, ಅದು ಗೊತ್ತಾಯಿತು ನಮಗಂತೂ ಅಲ್ಲಿ ಹೋಗೋಕ್ಕಾಗಿಲ್ಲ ಸರ್, ಹೋಗಿ ಬಂದರು ಡೈರೆಕ್ಟರ್ ಸರ್ ಅದು. ಸೊ ನೆಕ್ಸ್ಟ್ ಗೋವಾ ಫೆಸ್ಟಿವಲಿದ್ದು ಅನೌನ್ಸ್ ಆಯ್ತು ಸರ್. ಅದರಲ್ಲಿ ಇದು ಓಪನಿಂಗ್ ಮೂವಿ ಅಂತ ಅನೌನ್ಸ್ ಆದಮೇಲೆ ಸ್ವಲ್ಪ ಇಂಪಾರ್ಟೆನ್ಸ್ ಹೆಚ್ಚು ಅಂತ ಗೊತ್ತಾಯಿತು. ಸರ್ ನಮ್ಗೆ ಹೇಳ್ತಾ ಇದ್ರು ಸರ್, ಮೇಲಿಂದ ಮೇಲೆ ಮಗಳಿಗೆ ಮೆಸೇಜ್ ಹಾಕ್ತಾ ಇದ್ರು, ಹಿಂಗಿದೆ ಆಗಿದೆ, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಬರ್ತಾಯಿದ್ರೆ ನೋಡು ಓಪನಿಂಗ್ ಮೂವಿ ಇದೆ ಅಂತ ಹೇಳಿದಾಗ ನಮ್ಗೆ ಮೊದಲಿಂದನೂ ಖುಷಿ ತಂದ ವಿಷಯನೇ ಸರ್ ಇದು. ಯಾವಾಗಲೂ ನಾನು ಬೇಜಾರು ಮಾಡ್ಕೊಂಡಿಲ್ಲ, ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಟೈಮಲ್ಲಿ ಏನು ನಿಗುತ್ತದೋ ಅಷ್ಟು ಮಾಡ್ತಾ ಇದ್ದೀವಿ. ನಾನು ನಮ್ಮ ತಮ್ಮ ಎಲ್ಲ ಫ್ಯಾಮಿಲಿ ಕರೆಸ್ಕೊಂಡೆ ಇಲ್ಲ ಇಲ್ಲಿಂದ. ಆಮೇಲೆ ಗೋವಾಕ್ಕೆ ಹೋದೆವಿ, ಗೋವಾದಲ್ಲಿ ಒಂದು 2 ದಿನ ಇದ್ದು ಫೆಸ್ಟಿವಲ್ ಅಟೆಂಡ್ ಆದೀವಿ. ಆ ಟೈಮಲ್ಲೂ ಸಾಕಷ್ಟು ಹುರುಪು ಸರ್, ಒಂದು ಹುರುಪು, ಏನೋ ಒಂದು ಹಬ್ಬಪ್ಪ ನಮ್ಮದೇನೋ ಒಂದು ಮನೆಯಲ್ಲಿ ಒಂದು ಹಬ್ಬ. ಬಹುತೇಕ ನಾವು ಇವೆಲ್ಲ ಬೇರೆ ಹಬ್ಬಗಳನ್ನು ಕಡಿಮೆ ಮಾಡ್ಬೋದು, ಆಚರಿಸ್ಬೋದು, ಆದರೆ ಅದೊಂದು ದೊಡ್ಡ ಹಬ್ಬ ಆಯ್ತು ಸರ್ ನಮ್ಮ ಜೀವನದಲ್ಲಿ. ಗೋವಾದಲ್ಲಿ ಹೋದೆವಿ, ರೆಡ್ ಕಾರ್ಪೆಟ್ ವೆಲ್ಕಮ್ಮು ಇತ್ತು ಸರ್, ಒಂದು ಒಳ್ಳೆ ರೆಡ್ ಕಾರ್ಪೆಟ್ ವೆಲ್ಕಮ್ ಆಯಿತು, ಎಲ್ಲ ಇದು ಮಾಡಿದ್ದೀವಿ, ಅವಳದ್ದು ಪ್ರೆಸ್ ಕಾನ್ಫರೆನ್ಸ್ ಇತ್ತು. ಗ್ರೇಟ್ ಸರ್, ಭಾಳ ದೊಡ್ಡ ಅನುಭವ, ಒಳ್ಳೆ ಅನುಭವ. ಆಮೇಲೆ ಎಲ್ಲ ಇದನ್ನು ಹಂಚ್ಕೊಂಡಿವಿ ಎಲ್ಲರಿಗೂ, ನಾವು ರಿಲೇಟಿವ್ಸಲ್ಲಿ ಫ್ರೆಂಡ್ಸಲ್ಲಿ ಎಲ್ಲರೂ ಭಾಳ ಖುಷಿಪಟ್ಟರು. ಎಲ್ಲರೂ ಕೇಳೋದು ಅದೇ, ಹೇಗೆ ನಿಮ್ಗೆ ಚಾನ್ಸ್ ಸಿಕ್ತು, ಹೇಗೆ ಚಾನ್ಸ್ ಸಿಕ್ತು ಅಂತೇಳಿ. ಅದೇ ಇದೇ ಒಂದು ಅನುಭವ ಹೇಳ್ತಾ ಇದ್ದೆ ಸರ್ ಎಲ್ರಿಗೂ, ಆಕಸ್ಮಿಕ ಸಿಕ್ಕಿದ್ದ ಅನುಭವ. ನಿಜ ಸರ್, ನಿಜ, ಮಕ್ಕಳಿಂದ ಆದರೂ ನಾವು ಅನುಭವಿಸಿದ್ದು ಮಕ್ಕಳಿಂದ ಒಳ್ಳೆ ಮೆಮೊರಿ ಸರ್. ಅದು ಭಾಳ ಒಂದು ಒಳ್ಳೆ ನೆನಪಿಡುವಂಥ ಒಂದು ಫಂಕ್ಷನ್ ಆಯ್ತು ಅಲ್ಲಿ, ಇವೆಂಟ್ ಆಯಿತು. ಅದಕ್ಕೆ ನಾವು ನಿಜ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು ಇವ್ರಿಗೆ, ಡೈರೆಕ್ಟರ್ ಸರ್ಗೆ ಆಯಿತು, ಪ್ರೊಡ್ಯೂಸರ್. ಹಾಂ ಸರ್, ಈ 17-18 ಮುಂದೆ ಈಗೆಲ್ಲ ಫೆಸ್ಟಿವಲ್ಗಳಿಗೆಲ್ಲ ನಡೀತಾ ಇದೆ, ಮುಂದೊಂದು ಸಲ ರಿಲೀಸು ಆಗ್ಬೋದು. ರಿಲೀಸ್ ಆದಮೇಲೆ ನಾನು ಪ್ರೇಕ್ಷಕರಲ್ಲಿ ಕೇಳೋದಿದೆ, ಎಲ್ಲರೂ ಹೋಗಿ ಮನೆ ಮತ್ತು ಫ್ಯಾಮಿಲಿ ಸಹಿತ ಎಲ್ಲರೂ ಹೋಗಿ ನೋಡುವಂಥ ಸಿನಿಮಾ ಇದು. ಒಂದು ಒಳ್ಳೆ ಮೆಸೇಜ್, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಮೂವಿ ಆಗಿದೆ. ಇವತ್ತಿನ ಈ ಟೀನೇಜರ್ಸು ಅಥವಾ ಕಾಲೇಜಲ್ಲಿ ಕಲಿಯುವಂಥ ಹುಡುಗರು, ಅದು ನೋವಿಂಗ್ ಗೊತ್ತಿದ್ದು ಆಗಲಿ ಅಥವಾ ಗೊತ್ತಿರದೇ ಆಗಲಿ, ಏನೋ ಒಂದು ವಿಡಿಯೋ ಮಾಡ್ಕೋತಾರೆ ಅವಾಗಿನ ಒಂದು, ಅದು ಏನೋ ಒಂದು ಇಚ್ಛೆಯಿಂದ ಏನೋ ವಿಡಿಯೋ ಮಾಡ್ಕೋತಾರೆ, ಅದನ್ನು ಆಮೇಲೆ ಅದು ಲೀಕ್ ಆಗಿ ಅಥವಾ ಎಲ್ಲರಲ್ಲಿ ಅದು ಹೋಗಿ ಅದು ಎಷ್ಟು ದೊಡ್ಡ ಒಂದು ತೊಂದರೆಗೊಳಗಾಗ್ತದೆ, ಅದರಿಂದ ಪೇರೆಂಟ್ಸು, ಕಾಲೇಜ್ ಶಿಕ್ಷಕರು, ಆಮೇಲೆ ಮ್ಯಾನೇಜ್ಮೆಂಟ್ವರೆಗೆ ಹೋಗಿ, ಆಮೇಲೆ ಅಲ್ಲಿ ಅವ್ರ ಫ್ರೆಂಡ್ಸು, ಇದೆಲ್ಲ ಎಷ್ಟು ಇಫೆಕ್ಟ್ ಆಗುತ್ತಪ್ಪ ಅಂಥೇಳಿ ಆ ಮೂವಿಯಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜು ಎಲ್ಲರಿಗೂ ತಲುಪಲಿ ಅಂಥೇಳಿ ನಾನು ಭಾವಿಸ್ತೀನಿ, ನಾನು ಇಚ್ಛೆ ಪಡ್ತೀನಿ. ಅದಕ್ಕಾಗಿ ಎಲ್ಲರೂ ನೀವು ಫ್ಯಾಮಿಲಿ ಸಹಿತ ಆ ಮೂವಿಯನ್ನು ನೋಡ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೋತೀನಿ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ ಮಾತು ಶುರು ಮಾಡಿದ್ವಿ. 25ನೇ ವರ್ಷ ಸೆಲೆಬ್ರೇಷನ್ ಇಬ್ಬರದ್ದು ನಡೀತಾ ಇದೆ. ದೇವ್ರು ಸದಾ ನಿಮ್ಮನ್ನು ಹೇಳಿ ಇಟ್ಟಿರಲಿ. ಥ್ಯಾಂಕ್ ಯು ಸರ್. ತುಂಬಿ ತುಳುಕಲಿ, 50 ವರ್ಷ ಆಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮಿಬ್ಬರನ್ನ ಮಾತಾಡಿಸಿ. ಬದುಕಿನ ಬುದ್ಧಿಯಿಂದ ತಿಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೆಳೆಯರೇ, ಇಷ್ಟೊತ್ತು ದಂಪತಿಗಳ ಮಾತು ಕೇಳಿದ್ರಿ. ನಿಜಕ್ಕೂ ಏನು ಅಂತ ಹೇಳಿದರೆ, ಇದು ಎಲ್ಲರ ಮನೆಯಲ್ಲಿ ನಡೀತಕ್ಕಂಥ ಕತೆ ಅಂತ ನಿಮಗೂ ಭಾಸ ಆಗಿರಬೇಕು. ಬಟ್ ನಮಗೊಂದು ಏನಿದೆ ಅಂದರೆ, ಯಾರಾದರೂ ಹೇಳಬೇಕು, ನಮಗೆಲ್ಲ ಗೊತ್ತಿರುತ್ತೆ, ಯಾರಾದರೂ ಹೇಳಿದಾಗ ಅದು ಸೀರಿಯಸ್ನೆಸ್ ಬರುತ್ತೆ. ಅದಕ್ಕೆ ಇಬ್ಬರನ್ನು ದಂಪತಿಗಳನ್ನ ಮಾತಾಡಿಸೋ ಪ್ರಯತ್ನ ಪಟ್ಟಿದ್ದೀನಿ. ಇಬ್ಬರೂ ಎಜುಕೇಟೆಡ್ಡು ನೋಡಿರಿ, ಒಂದು ಕಾಲ ಬರುತ್ತೆ ಬಟ್ ಯಾವುದಕ್ಕೂ ಎದೆ ಕುಗ್ಗಲಿಲ್ಲ,
ಜೀವನನ ಇಬ್ಬರು ಗುಟ್ಟು ಒಳಗುಟ್ಟು ಅಂತ ಹೇಳ್ತಾರಲ್ಲ ಅದನ್ನಷ್ಟೇ ನಾಲ್ಕು ಗೋಡೆ ಮಧ್ಯೆ ಇಟ್ಕೊಂಡು ಯಾರಿಗೂ ಹೇಳದೆ ಜೀವನ ಮಾಡಿದ್ದಿದೆಯಲ್ಲ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿಸಿದ್ದಾರೆ, ವಿದ್ಯಾಭ್ಯಾಸ ಕೊಡಿಸಿದ್ದಾರೆ, ಒಂದು ಒಳ್ಳೆ ಫ್ಯಾಮಿಲಿ ಅಂತ ಒತ್ತಾರೆ. ಒಂದು ಒಳ್ಳೆ ಫ್ಯಾಮಿಲಿ ಅಂದರೆ ಇಂಥವ್ರ ಹೆಸರು ಹೇಳ್ಬೋದು ನಾನು. ಅದಕ್ಕೋಸ್ಕರ ಇವತ್ತಿನ ಪೀಳಿಗೆಯವರು ಮದುವೆಯಾಗಿ ಬಂದುಬಿಡ್ತೀವಿ, ಹೇಗೆ ಸಂಸಾರ ಮಾಡೋದು ಅಂತ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ಹಿಂದೆ ಅಂತೂ ಹಿರಿಯರಿದ್ದರು, ಅವ್ರ ಹತ್ರ ಹಂಚ್ಕೋತಾ ಇದ್ವಿ, ಸಮಸ್ಯೆ ಸಾಲ್ವ್ ಆಗ್ತಿತ್ತು. ಈಗ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಊರು ಬಿಟ್ಟು ಬಂದಿರ್ತೀವಿ, ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ಕುಗ್ಗುತ್ತೀವಿ. ಹಾಗಾಗಿ ಇಂಥವ್ರದ್ದು ಏನೋ ಒಂದು ನಾಲ್ಕು ಮಾತು ಕಿವಿಗೆ ಬಿದ್ದರೆ ನಮ್ಮ ಸಂಸಾರದಲ್ಲಿ ಒಂದಿಷ್ಟು ನಗು ಹರಡೋದಕ್ಕೆ, ಬದುಕು ಕಲಿಯೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ನೋದಕ್ಕೆ ಈ ಎಪಿಸೋಡ್ ತಂದಿದ್ದೆ. ನನಗಂತೂ ಖುಷಿ ಆಯಿತು, ಇಬ್ಬರು ಭಾಳ ಮುಚ್ಚುಮರೆ ಇಲ್ಲದಾಗ ದಂಪತಿಗಳು ಮಾತಾಡಿದ್ರು, ಭಾಳ ಖುಷಿ ಆಯಿತು ನನಗಂತೂ. ನಿಮಗೂ ಹಾಗೆ ಆಗಿರುತ್ತೆ. ಇಂಥಗಳು ಮತ್ತೆ ಕತೆಗಳು ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬಂದೇ ಬರ್ತೀನಿ, ನೋಡೋಣ ಇದು ಎಲ್ಲೆಲ್ಲಿಗೆ ಸಾಗುತ್ತೆ ಅಂತ. ಸುಖ ಸಂಸಾರದ ಸೂತ್ರಗಳು ಅಂತ ಹೆಸರಿಟ್ಟಿದ್ದೀನಿ, ಆ ಸೂತ್ರ ನಿಮಗೂ ಸಿಕ್ಕಿರ್ಬೋದು. ಮತ್ತಿನ್ನೇನಿಲ್ಲ, ಇಬ್ಬರು ಕೂತ್ಕೊಂಡು ಮಾತಾಡಿ, ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಿ, ಸಮಸ್ಯೆ ಸಾಲು ಆಗುತ್ತೆ. ಯಾರೋ ಬರ್ತಾರೆ, ಯಾರೋ ಬಗೆಹರಿಸ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಕೊನೆವರೆಗೆ ಸಪ್ತಪದಿ ತುಳಿದಿರ್ತೀವಿ, ತಾಳಿ ಕಟ್ಟಿರ್ತೀವಿ, ಸಂಸಾರ ಮಾಡಿರ್ತೀವಿ ಅಂತ ಭಾಷೆ ಕೊಟ್ಟಿರ್ತೀವಿ, ನಕ್ಷತ್ರ ತೋರಿಸಿ ಏನೇನೋ ಆಸೆ ತೋರಿಸಿರ್ತೀವಿ ಅಲ್ವಾ. ಇಷ್ಟೆಲ್ಲ ಇದ್ದಾಗ ಮತ್ತೆ ಯಾಕೆ ಚಿಂತೆ? ನಮಗವರು ಅವರು ನಾವು ದಂಪತಿಗಳಂದ್ರೆ ಹಾಗೇ. ನಿಮ್ಮ ಸುಖ ಸಂಸಾರದಲ್ಲಿ ಒಳ್ಳೆ ಸೂತ್ರಗಳು ಸಿಕ್ಕಲಿ, ಇಂಥವ್ರ ಮಾತು ಕೇಳಿ ಆದರೂ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.